ನಮಸ್ತೆ ಎಲ್ರಿಗೂ. ಶುಭೋದಯ. ಇವತ್ತು ನಾವು ಏನ್ ಮಾಡ್ಯೂಲ್ ನ ಡಿಸ್ಕಸ್ ಮಾಡ್ತಿದೀವಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಆವಾಸ ಮತ್ತೆ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ನಾವು ಈ ವೆಬಿನಾರ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಆವಾಸ ಅಂತ ಅಂದ್ರೆ ಏನು? ಎಸ್, ಜೀವಿಗಳು ವಾಸಿಸಲು ಯೋಗ್ಯವಾದ ಒಂದು ನಿರ್ದಿಷ್ಟ ಪ್ರದೇಶವನ್ನ ನಾವು ಆವಾಸ ಅಂತ ಹೇಳ್ಬೋದು. ಹಾಗಾದ್ರೆ ಆವಾಸ ಅಂದ್ರೆ ನಮ್ಮ ಮನೆ ಅಂತ ಹೇಳ್ಬೋದಾ? ಇಷ್ಟು ದೊಡ್ಡ ವಿಶ್ವದಲ್ಲಿ ನಮ್ಮ ಮನೆ ಎಲ್ಲಿದೆ ಅಂತ ನಾವು ನೋಡೋಣ. ಓಕೆ, ನೀವಿಲ್ಲಿ ಒಂದು ಇಮೇಜ್ ಅನ್ನ ನೋಡ್ತಾ ಇದ್ದೀರಾ, ಅದು ಏನು ಅಂತ ಗೆಸ್ ಮಾಡಿ ನೋಡೋಣ. ಎಸ್, ನಿಮ್ ಗೆಸ್ ಕರೆಕ್ಟ್ ಆಗಿದೆ. ಇದು ಕ್ಷೀರಪಥ ಗ್ಯಾಲಾಕ್ಸಿ, ಅಂದ್ರೆ ಮಿಲ್ಕಿ ವೇ ಗ್ಯಾಲಾಕ್ಸಿ. ಇಡೀ ವಿಶ್ವದಲ್ಲಿ ನಮ್ಮ ಮನೆ ಯಾವುದು ಅಂದ್ರೆ ಈ ಕ್ಷೀರಪಥ ಗ್ಯಾಲಾಕ್ಸಿ ಅಂತ ಹೇಳ್ಬೋದಲ್ವಾ? ಇದ್ರಲ್ಲಿ ಇನ್ನೂ ನಿರ್ದಿಷ್ಟವಾಗಿ ನಾವು ನೋಡ್ತಾ ಹೋದ್ರೆ ನಮ್ಮ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕಾಗತ್ತಾ? ಎಸ್, ನಿಮ್ಗೆ ನಿಮ್ಮ ಉತ್ತರ ಸರಿ ಇದೆ ಅಂತ ನಾನು ಭಾವಿಸ್ತೀನಿ. ಸೌರಮಂಡಲದಲ್ಲಿ ನಮ್ಮ ಮನೆ ಇದೆ. ಆ ಸೌರಮಂಡಲದಲ್ಲಿ ಇನ್ನು ನಿರ್ದಿಷ್ಟವಾಗಿ ನಮ್ಮ ಮನೆ ಎಲ್ಲಿದೆ? ಭೂಗ್ರಹ. ಸೊ ಭೂಗ್ರಹದಲ್ಲಿ ನಮ್ಮ ಮನೆ ಇದೆ ಅಂತ ಹೇಳ್ಬೋದು. ಸೊ ಇಡೀ ವಿಶ್ವದಲ್ಲಿ ಭೂಗ್ರಹ ಏನಿದೆಯೋ ಅದು ನಮ್ಮ ಮನೆ ಅಂತ ಹೇಳ್ಬೋದು. ಸೊ ನಮ್ಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ, ಏನಂತಂದ್ರೆ ಇಡೀ ವಿಶ್ವದಲ್ಲಿ ಭೂಮಿಯ ಮೇಲಷ್ಟೇ ಜೀವಿಗಳಿದೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಿದೆ. ಸೊ ಬೇರೆ ಕಡೆ ಬೇರೆ ಯಾವುದೇ ಗ್ರಹಗಳಲ್ಲಾಗ್ಲಿ ಬೇರೆ ಯಾವುದೇ ಗ್ಯಾಲಾಕ್ಸಿಗಳಲ್ಲಾಗ್ಲಿ ಜೀವಿಗಳು ಇರೋದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಸೊ ಅದನ್ನ ಇದೆ ಅಂತ ಹೇಳ್ಬಿಟ್ಟು ನಾವು ಊಹಿಸ್ಕೋಬಹುದು ಅಥವಾ ಕಲ್ಪಿಸ್ಕೊಳ್ಬಹುದು ಅಷ್ಟೇ. ಆದ್ರೆ ಈ ಭೂಮಿ ಮೇಲೆ ಅಷ್ಟೇನೆ ಜೀವಿಗಳು ಇರೋದಕ್ಕೆ ಏನಾದ್ರೂ ಮುಖ್ಯವಾದ ಕಾರಣಗಳಿದ್ಯಾ ಅಂತ ಹೇಳ್ಬಿಟ್ಟು ನಾವೀಗ ನೋಡ್ತಾ ಹೋಗೋಣ. ಈ ಭೂಮಿ ಮೇಲೆ ಜೀವಿಗಳು ವಾಸ ಮಾಡೋದಕ್ಕೆ ಅದರ ಸುತ್ತ ಒಂದು ವಾಯುವಿನ ಪದರ ಇದೆ. ಸೊ ಅದನ್ನ ನಾವು ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಅದು ಒಂದು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ ಭೂಮಿಯ ಮೇಲೆ ಜೀವಿಗಳ ಹುಗಮಕ್ಕೆ. ಅದರಲ್ಲಿ ನಮ್ಗೆ ಸಾಕಾಗೋಷ್ಟು ಆಮ್ಲಜನಕದ ಲಭ್ಯತೆ ಇದೆ. ಸೊ ಅದು ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ನಂತರದಲ್ಲಿ ನೀರಿನ ಇರುವಿಕೆ ಇದೆ ಭೂಮಿ ಮೇಲೆ, ಆ ಕಾರಣದಿಂದಾಗಿ ಜೀವಿಗಳ ಉಗಮ ಸಾಧ್ಯ ಆಗಿದೆ ಈ ಭೂಮಿ ಮೇಲೆ. ಮತ್ತೆ ಹಿತಕರವಾದ ಉಷ್ಣತೆ ಇದೆ. ಅಂದ್ರೆ ಈ ಹಿತಕರವಾದ ಉಷ್ಣತೆಯನ್ನ ನಾವು ಹೇಗ್ ನಿರೀಕ್ಷೆ ಮಾಡ್ಬೋದು ಅಂತಂದ್ರೆ, ಸೌರಮಂಡಲದಲ್ಲಿ ಭೂಮಿಯ ಒಂದು ಸ್ಥಾನ ಏನಿದೆ ಆ ಸ್ಥಾನ ಏನು ಮೂರನೇ ಸ್ಥಾನದಲ್ಲಿದೆ ಸೂರ್ಯನಿಂದ. ಭೂಮಿ ತುಂಬಾ ದೂರನೂ ಇಲ್ಲ ತುಂಬಾ ಹತ್ತಿರನೂ ಇಲ್ಲ ಸೂರ್ಯನಿಂದ. ಆ ಕಾರಣಕ್ಕಾಗಿ ಇಲ್ಲಿ ಹಿತಕರವಾದ ಉಷ್ಣತೆಯನ್ನ ನಾವು ನಿರೀಕ್ಷೆ ಮಾಡ್ಬೋದು. ಆ ಕಾರಣದಿಂದ ಇಲ್ಲಿ ಜೀವಿಗಳು ಉಗಮ ಆಗಿದೆ. ಸೊ ನಂತರದಲ್ಲಿ ಓಜೋನ್ ವಲಯ ಇದೆ, ಒಂದು ರಕ್ಷಾ ವಲಯದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೂರ್ಯನಿಂದ ಬರುವಂತಹ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್, ಯುವಿ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ನೇರಳಾತೀತ ಕಿರಣಗಳು ಅಂತ ಏನ್ ಹೇಳ್ತೀವಿ, ಅವುಗಳನ್ನ ತಡೆದು ನಮ್ಮ ಭೂಮಿಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಅದ್ ಮಾಡ್ತಾ ಇದೆ. ಅದರೊಟ್ಟಿಗೆ ಇನ್ನೊಂದು ರಕ್ಷಾ ಕವಚ ಇದೆ, ಏನಂತಂದ್ರೆ ಕಾಂತೀಯ ವಲಯ. ಸೊ ಈ ಕಾಂತೀಯ ವಲಯ ಏನಿದೆಯೋ, ಸೊ ಅದು ಸೂರ್ಯನಿಂದ ಬರುವಂತಹ ಸೌರಗಾಳಿ ಮತ್ತೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದ್ಯೋ ಅವುಗಳಿಂದ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಈಗ ಇದೆಲ್ಲಾ ಅಂಶಗಳಿಂದಾಗಿ ಭೂಮಿ ಮೇಲೆ ಜೀವಿಗಳು ಉಗಮ ಆಗಿದೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಯ್ತು. ಸೊ ಅದರಿಂದ ಭೂಮಿಯನ್ನ ಒಂದು ಜೀವಂತ ಗ್ರಹ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೋದಲ್ವಾ? ಎಸ್, ಈ ಭೂಮಿ ಮೇಲೆ ಏಕಕೋಶ ಜೀವಿಯಾದ ಹಮೀಬಾದಿಂದ ಹಿಡಿದು ಬಹುಕೋಶ ಜೀವಿಯಾದ ನಮಗೆ ಗೊತ್ತಿರುವಂತಹ ಅತ್ಯಂತ ದೊಡ್ಡ ಜೀವಿ ಏನಿದೆಯೋ ನೀಲಿ ತಿಮಿಂಗಿಲ, ಅದ್ರವರೆಗೆ ಇರುವಂತಹ ಜೀವಿಗಳಲ್ಲಿ ಇಷ್ಟು ಜೀವಿಗಳು ಉಗಮ ಆಗಿದೆಯಲ್ಲ ಈ ಭೂಮಿ ಮೇಲೆ. ಸೊ ಈ ಭೂಮಿ ಮೇಲೆ ಇರ್ತಕ್ಕಂತಹ ಜೀವಿಗಳ ಮೂಲ ಒಂದೇನಾ, ಈ ಎಲ್ಲಾ ಜೀವಿಗಳು ಒಂದ್ರಿಂದಾನೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನನ್ಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಗ್ರಹದಲ್ಲಿರುವ ಎಲ್ಲಾ ಪ್ರಾಣಿಗಳು, ಸಸ್ಯಗಳು, ಪಕ್ಷಿಗಳು, ಕೀಟಗಳು ಮತ್ತು ಇತರೆ ಜೀವಿಗಳು ಒಂದೇ ಜೀವಿಯಿಂದ ಬಂದವು ಎಂದು ನೀವು ಭಾವಿಸುತ್ತೀರಾ? ಈಗ ನನ್ಗನ್ನಿಸ್ತಾ ಇದೆ ನಮ್ಗೇನಾದ್ರು ಒಂದು ಮ್ಯಾಜಿಕಲ್ ಪವರ್ ಅಂತ ಏನಾದ್ರು ಇದ್ದಿದ್ರೆ ಈ ಜೀವ ಉಗಮ ಆಗ್ದಾಗಿಂದ ಇಲ್ಲಿವರೆಗೆ ನೋಡೋದಕ್ಕೆ ನಮ್ಗೇನಾದ್ರು ಅವಕಾಶ ಸಿಕ್ತು ಅಂತ ಅಂದಿದ್ರೆ ನಾವು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದಾಗಿತ್ತಲ್ವಾ? ಅಂಥದ್ದೊಂದು ಮ್ಯಾಜಿಕಲ್ ಪವರ್ ನಮ್ಗಿದೆ ಅಂತ ಅನ್ಕೊಳ್ಳೋಣ. ಸಹಸ್ರಮಾನ ವರ್ಷಗಳ ಹಿಂದಕ್ಕೆ ನಾವು ಒಂದ್ ಸ್ವಲ್ಪ ಹೋಗಿ ಒಂದು ಆಟನ ಹಾಡೋದ್ರ ಮೂಲಕ ನಾವು ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಆಟದ ಹೆಸರೇನು ಅಂತ ಅಂದ್ರೆ ಉಳಿವಿನ ಆಟ ಅಂತ. ಸೊ ಈ ಆಟವನ್ನ ರಾಹುಲ್ ಸರ್ ಅವರು ನಿಮ್ಗೆ ಹಾಡಿಸ್ತಾ ಹೋಗ್ತಾರೆ. ಅವರೊಟ್ಟಿಗೆ ಸೇರ್ಕೊಂಡು ನಾವೆಲ್ಲರೂ ಹಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇವಾಗ ಎಲ್ಲರೂ ಫ್ರೆಶ್ ಆಗಿ ತಿಂಡಿ ತಿನ್ಕೊಂಡು ನೀವೆಲ್ಲ ಬಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಬನ್ನಿ, ಇವಾಗ ಒಂದು ಆಟವನ್ನ ಆಡೋಣ. ಸೊ ಈ ಆಟದ ಹೆಸರು ಉಳಿವಿನ ಆಟ ಅಂತ. ಸೊ ಈ ಆಟವನ್ನ ನಾವು ಸ್ಟಾರ್ಟ್ ಮಾಡೋ ಮುಂಚೆ ನೀವೆಲ್ಲರೂ
ಒಂದು ನೋಟ್ಬುಕ್, ಒಂದು ಪೆನ್ನು ಮತ್ತೆ ಒಂದು ಕಾಯಿನ್ ಅಥವಾ ಒಂದು ನಾಣ್ಯನ ನೀವು ರೆಡಿ ಮಾಡಿ ಇಟ್ಕೋಬೇಕು. ಸೊ ನಾಣ್ಯ ಏನಕ್ಕೆ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ನೀವು ಇದನ್ನ ರೆಡಿ ಮಾಡ್ಕೊಂಡು ಇಲ್ಲ ಅಂದ್ರೆ ನಿಮ್ಗೆ ಒಂದು 10 ಸೆಕೆಂಡ್ಗಳ ನಾನು ಟೈಮ್ ಕೊಡ್ತೀನಿ. ದಯವಿಟ್ಟು ನಿಮ್ಮ ವಾಲೆಟ್ ಇಂದ ಅಥವಾ ನಿಮ್ಮ ಪರ್ಸ್ ನಿಂದ ಯಾವ್ದಾದ್ರೂ ಒಂದು ನಾಣ್ಯವನ್ನ ನೀವು ತೆಗೆದು ನೀವು ಇಟ್ಕೊಳ್ಳಿ. ಓಕೆ ಫೈನ್. ಸೊ ಹಂಗಂದ್ರೆ ಈ ಒಂದು ಆಟವನ್ನ ನಾವು ಶುರು ಮಾಡೋ ಮುಂಚೆ ಒಂದು ಸನ್ನಿವೇಶ ಅಥವಾ ಒಂದು ಸಂದರ್ಭವನ್ನ ನಾವು ನೋಡೋಣ, ಏನು ಅಂತ ನೋಡೋಣ. ಓಕೆ, ಇಲ್ಲಿ ನಾವು ಯಾರ್ಯಾರು ಆಟ ಆಡ್ತಿದ್ದೀವೋ ಇವತ್ತು ಅಂದ್ರೆ ಸ್ನೇಹಿತರು ನೀವು ಮತ್ತೆ ನಮ್ಮ ಸುಗಮಕಾರರ ತಂಡ, ನಮ್ಮ ಫೆಸಿಲಿಟೇಟರ್ ಟೀಮ್ ಏನಿದೆ, ನಾವ್ ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಗೇಮ್ ನ ಆಟ ಆಡ್ತಿದ್ದೀವಿ. ಸೊ ಇದರಲ್ಲಿ ನಮ್ ಎಲ್ಲಾರ್ದು ಒಂದು ಪಾತ್ರ ಇದೆ. ಆ ಪಾತ್ರ ಏನು ಅಂತ ಕೇಳಿದ್ರೆ ಒಂದು ಪಕ್ಷಿಯ ಪಾತ್ರ ಅಥವಾ ಒಂದು ಹಕ್ಕಿಯ ಪಾತ್ರವನ್ನ ನಾವು ವಹಿಸಬೇಕಾಗತ್ತೆ. ಇಲ್ಲಿ ಸನ್ನಿವೇಶ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನೀವು ಮತ್ತೆ ಒಂದೇ ಜಾತಿಗೆ ಸೇರಿರುವಂತಹ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ನೀವು ಒಂದು ವೆಕೇಶನ್ಗೆ ಹೋಗ್ತಿದ್ದೀರಾ, ಬೇರೆ ಒಂದು ಪ್ರದೇಶಕ್ಕೆ ನೀವು ಒಂದು ವಿಹಾರಕ್ಕೆ ನೀವು ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವೆಲ್ಲ ಪ್ಯಾಕ್ ಮಾಡಿದ್ರಿ, ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಫುಲ್ಲು ಜೋಶ್ ಅಲ್ಲಿ ನೀವು ಇವಾಗ ಹೋಗ್ತಾ ಇದ್ದೀರಾ, ಸರಿನಾ? ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಗೂಗಲ್ ಮ್ಯಾಪ್ಸ್ ಏನೋ ಒಂಚೂರು ಇದಾಗ ತೋರಿಸ್ಬಿಡತ್ತೆ, ತಪ್ಪಾಗಿ ತೋರಿಸ್ಬಿಡತ್ತೆ, ನಿಮ್ಮ ದಾರಿ ಫುಲ್ಲು ಬದಲಾಗ್ಬಿಡತ್ತೆ. ಸೊ ನೀವೇನ್ ಮಾಡ್ತೀರಾ, ಸಮುದ್ರದ ಮೇಲೆ ಹರ್ಕೊಂಡು ಹೋಗ್ತೀರಾ. ನೋಡಪ್ಪ ಇದು ಈಸಿ ಆಗಿದೆ, ನನಗೆ ಒಂದು ಭೂಮಿ ಸಿಗೋವರೆಗೂ ನಾನು ಹಾರ್ಕೊಂಡು ಹೋಗ್ತೀನಿ ಅಂತ ನೀವು ಹೋಗ್ತಾ ಇರ್ತೀರಾ. ಬಟ್ ಏನಾಗತ್ತೆ ಅವಾಗ, ಸೊ ಸಮುದ್ರದಲ್ಲಿ ಒಂದು ದೊಡ್ಡದಾದಂತಹ ಒಂದು ಚಂಡಮಾರುತ ನಿಮಗೆ ಸಿಗತ್ತೆ ಈ ತರ. ಇದ್ರೊಳಗೆ ನೀವು ಸಿಕ್ಕಾಕೊಂಡ್ಬಿಡ್ತೀರಾ ಅಂದ್ರೆ ನೀವು ಮತ್ತೆ ನಿಮ್ಮ ಸ್ನೇಹಿತರು ಏನಾಗ್ತಾರೆ, ಇದ್ರೊಳಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಸಿಕ್ಕಾಕೊಂಡು ನೆಕ್ಸ್ಟ್ ನಿಮಗೆ ಏನ್ ಆಗತ್ತೆ ಅಂತಾನೆ ಗೊತ್ತಾಗಲ್ಲ. ಬಟ್ ನೀವು ನೆಕ್ಸ್ಟ್ ಡೇ ಏನ್ ಮಾಡ್ತೀರ, ಎದ್ ನೋಡ್ತೀರಾ, ಅಯ್ಯೋ ನಾನ್ ಎಲ್ಲಿದ್ದೀನಿ ಅಂತ ಎದ್ ನೋಡಿದ್ರೆ ನೀವು ಒಂದು ದ್ವೀಪ ಪ್ರದೇಶದಲ್ಲಿ ನೀವು ಸಿಕ್ಕಾಕೊಂಡಿರ್ತೀರಾ ಅಥವಾ ಅಲ್ಲಿ ನೀವು ಎದ್ದಿರ್ತೀರಾ. ಇವಾಗ ನೀವು ನಿಮ್ಮ ಮನೆಯಿಂದ ಸಾಕಷ್ಟು ದೂರದಲ್ಲಿದ್ದೀರಾ ಮತ್ತೆ ಯಾವ ಪ್ರದೇಶದಲ್ಲಿದ್ದೀರಾ ಅಂತನೂ ನಿಮಗೆ ಗೊತ್ತಿಲ್ಲ. ಸೊ ಈ ಒಂದು ಪ್ರದೇಶ ಏನಾಗಿದೆ, ಸದ್ಯಕ್ಕೆ ಇದು ನಿಮ್ಮ ಆವಾಸ ಸ್ಥಾನವಾಗಿದೆ. ಓಕೆನಾ? ಸೊ ಎಲ್ಲರೂ ಈ ಒಂದು ಸನ್ನಿವೇಶನ ನೀವು ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು ಮತ್ತೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಫಸ್ಟ್ ರೌಂಡ್ಗೆ ಹೋಗೋಣ. ಸೊ ಈ ಒಂದು ಆಟದಲ್ಲಿ 3 ಸುತ್ತುಗಳಿವೆ. ಸೊ ರೌಂಡ್ 1 ಅಥವಾ ಸುತ್ತು 1ಗೆ ಹೋಗೋಣ. ಈ ಸುತ್ತಿನ ಹೆಸರು ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಗುಣಲಕ್ಷಣಗಳು ಮತ್ತು ವಿಶಿಷ್ಟ ಲಕ್ಷಣಗಳು. ಇವಾಗ ಏನಾಯ್ತು, ನೀವು ಒಂದು ಪಕ್ಷಿ ಅಂತ ನಮಗೆ ಗೊತ್ತಾಯ್ತು. ಬಟ್ ನಿಮ್ ಬಗ್ಗೆ ಬೇರೆ ಡೀಟೇಲ್ಸ್ ಅಥವಾ ಫೀಚರ್ಸ್ ಏನಾದ್ರೂ ನಮಗೆ ಗೊತ್ತಿದ್ಯಾ? ಇಲ್ಲ, ನಮಗೆ ಗೊತ್ತಿಲ್ಲ ಅಲ್ವಾ. ಪ್ಲಸ್ ನೀವು ಇರುವಂತಹ ಒಂದು ದ್ವೀಪ ಪ್ರದೇಶ ಏನಿದೆ, ಇದ್ರಲ್ಲಿ ಇರುವಂತಹ ಅಥವಾ ಇದರ ಒಂದು ವೈಶಿಷ್ಟ್ಯಗಳು ನಮ್ಗೆ ಏನಾದ್ರೂ ಗೊತ್ತಾ? ನಿಮಗೇನ್ ಆಹಾರ ಸಿಗತ್ತೆ ಅಂತ ಗೊತ್ತಾ? ಇಲ್ಲ, ಇದು ಗೊತ್ತಿಲ್ಲ. ಸೊ ಈ ಒಂದು ಆಟದ ಮೊದಲನೆಯ ಸುತ್ತಲ್ಲಿ ನಾವೇನ್ ಮಾಡ್ತೀವಿ, ಈ ವಿಷಯಗಳನ್ನೆಲ್ಲ ನಾವು ಇಲ್ಲಿ ನಿರ್ಧಾರ ಮಾಡ್ತೀವಿ. ಸೊ ಇಲ್ಲಿ ನಿಮ್ ಮುಂದೆ 3 ಕಾಲಮ್ ಕಾಣಿಸ್ತಾ ಇದೆ. ಒಂದು ಗುಣಲಕ್ಷಣಗಳು, ಇನ್ನೊಂದು ಹೆಡ್ಸ್, ಇನ್ನೊಂದು ಟೇಲ್ಸ್ ಅಂದ್ಬಿಟ್ಟು. ಸೊ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಒಬ್ಬೊಬ್ರಿಗೂ ನಾವು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದೀವೋ ಇವತ್ತು, ಎಲ್ಲರೂ ಒಂದು ಪಕ್ಷಿಯಾಗಿ ನಾವು ಅನ್ಕೊಂಡಿದೀವಿ. ಮತ್ತೆ ನಮ್ಮ ಪಕ್ಷಿಯ ಗುಣಲಕ್ಷಣಗಳು ಏನು ಅಂತ 5 ಕ್ಯಾಟಗರಿನಲ್ಲಿ ಅಥವಾ 5 ವಿಧವಾದ ಒಂದು ಗುಣಲಕ್ಷಣಗಳೇನಿದೆ ಅದನ್ನ ನಾವು ನೋಡಿ ನಾವು ಆಯ್ಕೆ ಮಾಡ್ಕೋತೀವಿ. ನಮ್ಮ ಪಕ್ಷಿಯ ಒಂದು ಗುಣಲಕ್ಷಣ ಯಾವುದು ಅಂತ ನಾವು ಆಯ್ಕೆ ಮಾಡ್ಕೋತೀವಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಗಾತ್ರ ಅಂತಿದೆ. ಸೊ ನಮ್ ಜೊತೆ ಇವಾಗ ಅನುಷಾ ಮೇಡಮ್ ಅವರು ಆಡ್ತಾ ಇದ್ದಾರೆ. ಸೊ ಅನುಷಾ ಮೇಡಮ್, ಇವಾಗ ನಿಮ್ಮ ಪಕ್ಷಿಯ ಒಂದು ಗಾತ್ರ ಏನಿದೆ ಅಂತ ನಾವು ತಿಳ್ಕೊಳಕ್ಕೆ ನಾವ್ ಇವಾಗ ಏನ್ ಮಾಡ್ತೀವಿ, ನಿಮ್ಮ ಹತ್ರ ಒಂದು ಕಾಯಿನ್ ಇದೆ ಅಲ್ವಾ, ದಯವಿಟ್ಟು ಅದನ್ನ ಟಾಸ್ ಮಾಡಿ. ಓಕೆ, ಸೊ ಇವಾಗ ಏನ್ ಸಿಕ್ತು ನಿಮ್ಗೆ, ಹೆಡ್ಸಾ ಟೇಲ್ಸಾ? ಟೇಲ್ಸ್ ಸಿಕ್ತು ಸರ್. ಓಕೆ, ಸೊ ಇವಾಗ ವೀಕ್ಷಕರೇ, ಅನುಷಾ ಮೇಡಮ್ ಅವರಿಗೆ ಟೇಲ್ಸ್ ಸಿಕ್ತು. ಇವಾಗ ಅವರ ಒಂದು ಪಕ್ಷಿ ಏನಿದೆ ಅದರ ಒಂದು ಗಾತ್ರ ಏನು ಅಂತಂದ್ರೆ, ಇಲ್ಲಿ ನಾವು 2 ಆಪ್ಷನ್ ನೋಡಬಹುದು, ಒಂದು ದೊಡ್ಡದು ಇನ್ನೊಂದು ಸಣ್ಣದು ಅಂತ ನೋಡಬಹುದು. ಸೊ ಅವ್ರಿಗೆ ಟೇಲ್ ಸಿಕ್ಕಿದ್ರೆ ಯಾವ್ದು ಅವ್ರಿಗೆ ಸಿಗತ್ತೆ, ಅವರ ಒಂದು ಪಕ್ಷಿಯ ಗಾತ್ರ ಏನಾಗತ್ತೆ, ಸಣ್ಣದಾಗತ್ತೆ. ಸೊ ವೀಕ್ಷಕರು, ಇವಾಗ ನೀವೇನ್ ಮಾಡಿ, ನೀವು ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿಬಿಟ್ಟು ನಿಮ್ಮ ಪಕ್ಷಿಯ ಗಾತ್ರ ಏನಿದೆ ಅಂತ ನೀವು ನೋಡ್ಕೊಂಡು ಅದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ನೀವು ಬರ್ಕೊಂಡ್ಬಿಡಿ. ಗಾತ್ರದ ಪಕ್ಕ ದೊಡ್ಡದ್ ಬಂದಿದ್ಯೋ ಅಥವಾ ಸಣ್ಣದ್ ಬಂದಿದ್ಯೋ ಅಂತ ನೋಡ್ಕೊಡಿ. ಓಕೆ, ಇವಾಗ ನಾವು ನೆಕ್ಸ್ಟ್ ಗುಣಲಕ್ಷಣಕ್ಕೆ ನಾವು ಹೋಗ್ತೀವಿ. ನೆಕ್ಸ್ಟ್ ಗುಣಲಕ್ಷಣ ಬಂದು ವೇಗ. ಅನುಷಾ ಮೇಡಮ್, ಮತ್ತೆ ನಿಮ್ಮ ಕಾಯಿನ್ ಅನ್ನ ಫ್ಲಿಪ್ ಮಾಡಿ, ಯಾವ್ದು ಬಂತು, ಹೆಡ್ಸ್ ಬಂತ ಟೇಲ್ಸ್ ಬಂತ? ನಂಗೆ ಈ ಸತಿ ಹೆಡ್ಸ್ ಬಂತು. ಓಕೆ, ಸೊ ಅವ್ರಿಗೆ ಹೆಡ್ಸ್ ಬಂತು. ಸೊ ಇವಾಗ ವೇಗದಲ್ಲಿ
ಏನೇನಿದೆ ಅಂತ ನೋಡಕ್ ಹೋದ್ರೆ ಒಂದು ಹೆಚ್ಚು ವೇಗ ಇದೆ ಮತ್ತೆ ಒಂದು ಕಡಿಮೆ ವೇಗ ಬಂದಿದೆ. ಸೊ ಇವ್ರಿಗೆ ಹೆಡ್ಸ್ ಬಂದಿರೋದ್ರಿಂದ ಇವರ ಒಂದು ಪಕ್ಷಿಯ ವೇಗ ಏನಿದೆ ಅದು ಹೆಚ್ಚಾಗಿದೆ. ವೀಕ್ಷಕರೇ, ನೀವು ಇವಾಗ ಏನ್ ಮಾಡಿ ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡ್ಬಿಟ್ಟು ನಿಮ್ಮ ಪಕ್ಷಿಯ ವೇಗ ಏನಿದೆ ಅಂತ ದಯವಿಟ್ಟು ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ನೀವು ಬರ್ಕೊಳ್ಳಿ. ಓಕೆ, ಇವಾಗ ನಾವು ನೆಕ್ಸ್ಟ್ ಗುಣ ಲಕ್ಷಣಕ್ಕೆ ನಾವು ಹೋಗೋಣ. ಇಲ್ಲಿ ಹಿಂಡು ಅಂತಿದೆ. ಸೊ ಇದು ಬಂದ್ಬಿಟ್ಟು ಒಂದು ಸ್ವಭಾವ ಅಥವಾ ಒಂದು ವರ್ತನೆ ಅಂತ ನಾವು ಹೇಳಬಹುದು. ಸೊ ಹಿಂಡು ಅಂದ್ರೆ ಏನು ಅಂತ ಹೇಳೋ ಮುಂಚೆ ಆಸ್ ಯೂಶುವಲ್ ನಾವು ಕಾಯಿನ್ ಅನ್ನ ಟಾಸ್ ಮಾಡೋಣ. ಸೊ ಅನುಷಾ ಮೇಡಮ್, ನೀವು ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿ ಯಾವ್ದ್ ಬಂತು ಅಂತ ಹೇಳಿ. ನನಗೆ ಈ ಸತಿ ಟೇಲ್ಸ್ ಬಂತು. ಓಕೆ, ಸೊ ಅವ್ರಿಗೆ ಟೇಲ್ಸ್ ಬಂತು. ಸೊ ಇಲ್ಲಿ ಎರಡ್ ಆಪ್ಷನ್ ಏನಿದೆ ಮತ್ತೆ, ಒಂದು ಏಕಾಂಗಿಯಾಗಿರುವಂತಹ ಒಂದು ಸ್ವಭಾವ ಅಥವಾ ಹಿಂಡಾಗಿರುವಂತಹ ಒಂದು ಸ್ವಭಾವದಲ್ಲಿ ಅವರಿಗೆ ಹಿಂಡಾಗಿರುವ ಒಂದು ಸ್ವಭಾವ ಅವ್ರಿಗೆ ಬಂದಿದೆ, ಅಥವಾ ಅವರ ಒಂದು ಪಕ್ಷಿ ಏನಿದೆ ಅದರ ಸ್ವಭಾವ ಬಂದು ಗ್ರೂಪ್ ಅಲ್ಲಿ ಇರುವಂತದ್ದು ಅಥವಾ ಹಿಂಡಾಗಿರುವುದು. ವೀಕ್ಷಕರೇ, ನಿಮ್ಮ ಒಂದು ಪಕ್ಷಿ ಏನಿದೆ ಇದರ ಸ್ವಭಾವ ಏನು ಅಂತ ನೀವು ಇಷ್ಟೊತ್ತಿಗೆ ನೀವು ತಿಳ್ಕೊಂಡು ಬರ್ಕೊಂಡಿದ್ದೀರಾ ಅಂತ ಅನ್ಕೋತಾ, ಇವಾಗ ನಾವು ನೆಕ್ಸ್ಟ್ ಗುಣ ಲಕ್ಷಣಕ್ಕೆ ಹೋಗ್ತೀವಿ. ಸೊ ಬಣ್ಣ, ಇವಾಗ ಬಣ್ಣದಲ್ಲಿ ಮತ್ತೆ ಏನಾಗಿದೆ, ಇವಾಗ ಎರಡು ತರ ಇದೆ. ಒಂದು ಬಂದ್ಬಿಟ್ಟು ಗಾಢವಾದ ಬಣ್ಣ, ಇನ್ನೊಂದು ತಿಳಿಯಾದ ಬಣ್ಣ. ಸೊ ಅನುಷಾ ಮೇಡಮ್, ನೀವು ಕಾಯಿನ್ ಅನ್ನ ಟಾಸ್ ಮಾಡಿ ಯಾವ ಬಣ್ಣ ಬಂತು ಅಂತ ಹೇಳಿ. ನನಗೆ ಈ ಸತಿನೂ ಟೇಲ್ಸ್ ಬಂತು. ಓಕೆ, ಸೊ ಅವ್ರಿಗೆ ಟೇಲ್ಸ್ ಬಂದ್ರೆ ಇವಾಗ ಅವರ ಒಂದು ಪಕ್ಷಿಯ ಬಣ್ಣ ಏನಾಗಿದೆ, ಅದು ತಿಳಿ ಬಣ್ಣದಾಗಿದೆ. ವೀಕ್ಷಕರೇ, ನೀವು ಇದನ್ನ ಬರ್ಕೊಂಡಿದ್ದೀರಾ ಅನ್ಕೋತೀನಿ ನಾನು. ಇವಾಗ ಲಾಸ್ಟ್ ಒಂದು ಗುಣಲಕ್ಷಣಗಳೇನಿದೆ ಅದಕ್ಕೆ ನಾವು ನೋಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಕೊಕ್ಕು ಅಥವಾ ಬೀಕ್ ಅಂತ ಸಿಕ್ಕಿದೆ. ಏನಕ್ಕೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ, ಒಂದು ಪಕ್ಷಿನ ಅಥವಾ ಒಂದು ಪಕ್ಷಿಗೆ ಇರುವಂತಹ ಒಂದು ಮೇನ್ ಗುಣಲಕ್ಷಣ ಅಂತ ನಾವು ನೋಡಕ್ಕಾದ್ರೆ, ಒಂದು ಬಂದ್ಬಿಟ್ಟು ರೆಕ್ಕೆ, ಇನ್ನೊಂದು ಬಂದ್ಬಿಟ್ಟು ಕೊಕ್ಕು. ಯಾಕೆ ಕೊಕ್ಕು ಅಂತ ಹೇಳಿದ್ರೆ, ಅದು ಆಹಾರ ಅದರಿಂದಾನೆ ಸೇವನೆ ಮಾಡತ್ತೆ. ಸೊ ಅದರ ಕೊಕ್ಕು ಯಾವ ರೀತಿ ಇರುತ್ತೋ ಆ ತರಹವಾದ ಒಂದು ಆಹಾರ ಅದು ಸೇವನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಮ್ಗೇನಾಗತ್ತೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗತ್ತೆ ಇಲ್ಲಿ. ಅಂದ್ರೆ ಏನು, ಇಲ್ಲಿ ನಾಲ್ಕು ತರಹದ ನಾವಿಲ್ಲಿ ಕೊಕ್ಕುಗಳನ್ನ ನೋಡ್ಬೋದು. ಒಂದು ಬಂದ್ಬಿಟ್ಟು ಸಸ್ಯಹಾರಿ ಕೊಕ್ಕನ್ನ ನಾವು ನೋಡ್ಬೋದು, ಅಂದ್ರೆ ಬೀಜ ಮತ್ತೆ ಹಣ್ಣು ತಿನ್ನುವಂತಹ ಕೊಕ್ಕು. ಇನ್ನೊಂದ್ರಲ್ಲಿ ನಾವು ಗೂಢಚರಿ ಅಥವಾ ಕೀಟಗಳು ತಿನ್ನುವಂತಹ ನಾವು ಕೊಕ್ಕನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಫಸ್ಟ್ ಏನ್ ಮಾಡೋಣ ಅಂದ್ರೆ, ನಿಧಾನಕ್ಕೆ ಹೋಗೋಣ. ಇಲ್ಲಿ ಫಸ್ಟ್ ನಾವು ಕಾಯಿನ್ ಅನ್ನ ಟಾಸ್ ಮಾಡೋಣ ಒಂದ್ ರೌಂಡಿಗೆ. ಸೊ ಅನುಷಾ ಮೇಡಮ್, ನೀವು ನಿಮ್ಮ ಕಾಯಿನ್ ಅನ್ನ ಟಾಸ್ ಮಾಡಿಬಿಟ್ಟು ಹೆಡ್ಸ್ ಬಂತ ಟೇಲ್ಸ್ ಬಂತ ಅಂತ ಹೇಳಿ. ನನಗೆ ಹೆಡ್ಸ್ ಬಂತು. ಓಕೆ, ಸೊ ನಿಮ್ಗೆ ಹೆಡ್ಸ್ ಬಂದಿದ್ರೆ ನಿಮ್ಮ ಪಕ್ಷಿಯ ಒಂದು ಕೊಕ್ಕು ಯಾವ ತರಹವಾದ ಒಂದು ಕೊಕ್ಕು? ಕೀಟ ಅಥವಾ ಗೂಢಚಾರಿ ಕೊಕ್ಕು. ಓಕೆ, ಕರೆಕ್ಟ್. ಇವಾಗ ಇಲ್ಲಿ ಮತ್ತೆ ಎರಡು ಆಪ್ಷನ್ ನಿಮ್ ಮುಂದೆ ಇದೆ. ಸೊ ಇವೆರಡರಲ್ಲಿ ಯಾವ್ದು ಅಂತ ನೋಡಕ್ಕೆ ಮತ್ತೆ ನಾವು ಕಾಯಿನ್ ಅನ್ನ ಟಾಸ್ ಮಾಡೋಣ. ಮತ್ತೆ ನೀವು ಕಾಯಿನ್ ಅನ್ನ ಟಾಸ್ ಮಾಡಿ, ನಿಮಗೆ ಯಾವ್ದು ಬಂತು ಅಂತ ಹೇಳಿ. ಹೆಡ್ಸ್ ಬಂತ ಟೇಲ್ಸ್ ಬಂತ ಅಂತ ಹೇಳಿ. ನನಗೆ ಮತ್ತೆ ಹೆಡ್ಸ್ ಬಂತು. ಸೊ ಇವರ ಒಂದು ಪಕ್ಷಿಗೆ ಏನಿದೆ ಇವಾಗ ಮತ್ತೆ ಹೆಡ್ಸ್ ಬಂದಿರೋದ್ರಿಂದ ಇವರ ಪಕ್ಷಿಯ ಒಂದು ಕೊಕ್ಕೇನಿದೆ ಇದು ಬಂದ್ಬಿಟ್ಟು ಕೀಟಹಾರಿ ತಿನ್ನುವಂತಹ ಒಂದು ಕೊಕ್ಕು. ಸೊ ಸ್ನೇಹಿತರೆ, ನೀವು ಈ ಒಂದು ಗುಣಲಕ್ಷಣಕ್ಕೆ ಮಾತ್ರ ನೀವೇನ್ ಮಾಡ್ಬೇಕಾಗತ್ತೆ, ಎರಡು ಸತಿ ನೀವು ಕಾಯಿನ್ ಅನ್ನ ನೀವು ಟಾಸ್ ಮಾಡ್ಬೇಕಾಗಿ ನೋಡ್ಬೇಕಾಗತ್ತೆ. ಸೊ ಮೊದಲನೇ ಬಾರಿ ನೀವು ನೋಡಿದಾಗ ಅದು ಸಸ್ಯಹಾರಿ ಕೊಕ್ಕ ಅಥವಾ ಒಂದು ಕೀಟಹಾರಿ ಕೊಕ್ಕನ ಅಂತ ನೀವು ನೋಡ್ಬೇಕು. ನೆಕ್ಸ್ಟ್ ಟೈಮು ಅದ್ರಲ್ಲಿ ಯಾವುದು ಅಂತ ನೀವು ನೋಡ್ಬೇಕಾಗತ್ತೆ. ನಾವಿಲ್ಲಿ ಗೂಢಚಾರಿ ಕೊಕ್ಕು ಅಂತ ನಾವಿಲ್ಲಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಇದೇನು ಇಲ್ಲ, ನಾವು ಒಂದು ಮರಕುಟುಕ ಅಥವಾ ವುಡ್ ಪೆಕರ್ ಅಂತ ನಾವೇನ್ ಕರಿತೀವಿ ಅದಕ್ಕೆ ಈ ತರವಾದ ಒಂದು ಕೊಕ್ಕಿರತ್ತೆ. ಅಂದ್ರೆ ಅದೇನ್ ಮಾಡತ್ತೆ, ಒಂದು ಮರದಲ್ಲಿ ಅದು ಕುಕ್ಕಿ ಕುಕ್ಕಿ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಅದು ವಾಸ ಮಾಡತ್ತೆ ಅಥವಾ ಅದರಲ್ಲಿ ಅದರ ಆಹಾರ ಏನಿದೆ ಅದನ್ನ ಹುಡ್ಕೊಳತ್ತೆ. ಸೊ ಇವಾಗ ನಾವು ಈ ಒಂದು ರೌಂಡ್ ಏನಿದೆ ಅಥವಾ ಈ ಒಂದು ಫಸ್ಟ್ ರೌಂಡ್ ನಲ್ಲಿ ಗುಣಲಕ್ಷಣಗಳಲ್ಲಿ ನಮ್ಮ ಒಂದು ಪಕ್ಷಿಗಳ ಗುಣಲಕ್ಷಣ ಏನಿದೆ ಅದನ್ನ ನಾವು ಇವಾಗ ಕರೆಕ್ಟ್ ಆಗಿ ಎಲ್ಲರೂ ಬರ್ಕೊಂಡಿದೀವಿ ಅಂತ ತಿಳ್ಕೊತೀವಿ. ಸೊ ಇವಾಗ ನಿಮ್ಮ ಪಕ್ಷಿಯ ಗುಣಲಕ್ಷಣಗಳು ಏನು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅಲ್ವಾ. ಇವಾಗ ನೀವು ಇರುವಂತಹ ಆವಾಸ ಸ್ಥಾನ ಏನು ಅಂತ ನಮಗೆ ಇಲ್ಲಿ ಗೊತ್ತಾಗತ್ತೆ. ಈ ಒಂದು ದ್ವೀಪದಲ್ಲಿ ಏನ್ ವೈಶಿಷ್ಟ್ಯವಿದೆ ಅಂದ್ರೆ, ನಾಲ್ಕು ಉಪದ್ವೀಪಗಳಿವೆ. ಈ ನಾಲ್ಕು ಉಪದ್ವೀಪಗಳಲ್ಲೂ ಒಂದೊಂದು ದ್ವೀಪದಲ್ಲೂ ಒಂದು ತರಹವಾದ ಒಂದು ಆಹಾರ ಹೆಚ್ಚು ಪ್ರಮಾಣದಲ್ಲಿ ಸಿಗತ್ತೆ. ಏನದು ಅಂತ ನೋಡಿದ್ರೆ ಹೀಗೆ. ಸೊ ಎ ದ್ವೀಪದಲ್ಲಿ ನಿಮಗೆ ಬೀಜಗಳು ಮತ್ತು ಕಾಳುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗತ್ತೆ. ಅದೇ ತರಹ ಬಿ ದ್ವೀಪದಲ್ಲಿ ನಿಮಗೆ ಕೀಟಗಳು ಸಿಗತ್ತೆ, ಸಿ ದ್ವೀಪದಲ್ಲಿ ಹಣ್ಣುಗಳು ಸಿಗತ್ತೆ, ಮತ್ತೆ ಡಿ ದ್ವೀಪದಲ್ಲಿ ನಿಮಗೆ ಕೀಟಗಳು ಮತ್ತು ಕಳ್ಳಿಗಳು ಸಿಗತ್ತೆ. ಇವಾಗ ನಿಮ್ಮ ಒಂದು ಕೊಕ್ಕಿನ ಆಧಾರದ ಮೇಲೆ ನೀವು ಯಾವ ದ್ವೀಪಕ್ಕೆ ನೀವು ಸೇರ್ಕೋತೀರಾ ಅಂತ ನೋಡೋಣ. ಸೊ ಅನುಷಾ ಅವರೇ, ನಿಮ್ಮ ಒಂದು ಪಕ್ಷಿಗೆ ಬಂದಿರುವಂತಹ ಕೊಕ್ಕು
ಇಲ್ಲಿ ಯಾವ ಒಂದು ದ್ವೀಪಕ್ಕೆ ಸೂಕ್ತವಾಗಿದೆ ಅಥವಾ ಆಹಾರಕ್ಕೆ ಸೂಕ್ತವಾಗಿದೆ? ದ್ವೀಪ ಬಿ ಮತ್ತು ದ್ವೀಪ ಡಿ. ಸೊ ಇಲ್ಲಿ ಎರಡು ದ್ವೀಪ ಇದೆ, ಮತ್ತೆ ಒಂಚೂರು ಚಾಯ್ಸ್ ಇದೆ ನಿಮ್ಗೆ, ಓಕೆನಾ? ಇವಾಗ ಈ ಎರಡು ದ್ವೀಪದಲ್ಲಿ ನೀವು ಯಾವ ದ್ವೀಪ ನೀವು ಆರಿಸ್ಕೊಳ್ತೀರಾ? ದ್ವೀಪ ಡಿ ನ ಆರಿಸ್ಕೊಂತೀನಿ. ವೆರಿ ಗುಡ್, ಓಕೆ. ಸೊ ನಮ್ ಜೊತೆ ನಮ್ಮ ಶೈಲಜಾ ಮೇಡಮ್ ಅವರು ಕೂಡ ಆಡ್ತಾ ಇದ್ದಾರೆ. ಮೇಡಮ್, ಇವಾಗ ಪ್ರೀವಿಯಸ್ ರೌಂಡ್ ಅಲ್ಲಿ ನಿಮ್ಮ ಒಂದು ಪಕ್ಷಿಗೆ ಯಾವ ತರಹವಾದ ನಿಮ್ಗೆ ಒಂದು ಕೊಕ್ಕು ಸಿಕ್ತು? ಹಣ್ಣು ತೆಕ್ಕುವ ಕೊಕ್ಕು. ವೆರಿ ಗುಡ್. ಸೊ ಇವಾಗ ನಿಮ್ಮ ದ್ವೀಪ ಯಾವ್ದಾಗತ್ತೆ? ಸಿ ದ್ವೀಪ. ವೆರಿ ಗುಡ್, ಸೂಪರ್, ಓಕೆ. ಮತ್ತೆ ನಮ್ ಜೊತೆ ನಮ್ಮ ಮಂಜಣ್ಣ ಸರ್ ಅವರು ಆಟ ಆಡ್ತಿದ್ದಾರೆ. ಸರ್ ಮಂಜಣ್ಣ ಸರ್, ನಿಮ್ಮ ಪಕ್ಷಿಗೆ ಯಾವ ತರಹವಾದ ಒಂದು ಕೊಕ್ಕು ಅಥವಾ ಬೀಕ್ ಸಿಕ್ತು? ಸರ್, ಕೀಟಗಳು ಮತ್ತು ಕಳ್ಳಿಗಳನ್ನು ತಿನ್ನುವ ಕೊಕ್ಕು ಸಿಕ್ಕಿದೆ ಸರ್. ಸೂಪರ್ ಸರ್, ವೆರಿ ಗುಡ್. ಸೊ ನಿಮ್ಮ ಒಂದು ಪಕ್ಷಿಯ ದ್ವೀಪ ಅಥವಾ ಆವಾಸ ಸ್ಥಾನ ಯಾವ್ದಾಗಿದೆ? ಡಿ ಸರ್. ವೆರಿ ಗುಡ್, ಓಕೆ. ವೀಕ್ಷಕರೇ, ನೀವ್ ಇವಾಗ ನೋಡಿದ ಹಾಗೆ ಫಸ್ಟ್ ರೌಂಡ್ ನಲ್ಲಿ ನಾವ್ ಏನ್ ನೋಡಿದ್ವು ಅಥವಾ ಗುಣಲಕ್ಷಣಗಳು ಏನ್ ನೋಡಿದ್ವೋ ಆ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ನಿಮ್ಮ ಆವಾಸ ಸ್ಥಾನ ಕೂಡ ನಿರ್ಧಾರ ಆಗತ್ತೆ. ನಿಮಗೆ ಇಲ್ಲೊಂದು ಚಾಯ್ಸ್ ಇದೆ ಅಥವಾ ಫ್ರೀಡಮ್ ಇದೆ, ಯಾವ್ದಾದ್ರು ಒಂದು ಐಲ್ಯಾಂಡ್ ಅಲ್ಲಿ ನೀವು ಹೋಗಿ ಆರಾಮಾಗಿ ನೀವು ವಾಸ ಮಾಡಬಹುದು. ಸರಿ, ಇವಾಗ ಏನೋ ನಾವು ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ, ಆರಾಮಾಗಿ ವಾಸ ಮಾಡಿ ತಿನ್ಕೊಂಡು ಹಾಯಾಗಿದೀವಪ್ಪ. ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಮಜಾ ಇದೆ. ಮಜಾ ಏನಪ್ಪ ಅಂತಂದ್ರೆ ನೋಡೋಣ ಬನ್ನಿ. ಇವಾಗ ಇದನ್ನ ನಮ್ಮ ಶೈಲಜಾ ಮೇಡಮ್ ಅವರು ಆಟಾಡಿಸ್ತಾರೆ. ಮೇಡಮ್? ಎಸ್ ಸರ್. ಎರಡನೇ ಸುತ್ತು ಏನು ಅಂತ ಅಂದ್ರೆ ಹದ್ದಿನ ದಾಳಿ ಅಂತ. ಸೊ ಇಲ್ಲಿ ನೀವು ಚೂಸ್ ಮಾಡ್ಕೊಂಡಿರುವಂತ ಐಲ್ಯಾಂಡ್ ಏನಿದೆಯೋ ಆ ಐಲ್ಯಾಂಡ್ ಮೇಲೆ ಹದ್ದಿನ ದಾಳಿ ಉಂಟಾಗತ್ತೆ. ಸೊ ಆಗ ನೀವು ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿಯ ಗುಣಲಕ್ಷಣಗಳನ್ನ ಆಧರಿಸಿ ನಿಮ್ಮ ಪಕ್ಷಿ ಹಸಿದ ಹದ್ದುಗಳಿಂದ ಬದುಕುತ್ತದೆ ಎಂದು ನೀವು ಭಾವಿಸುತ್ತೀರಾ ಅಂತ ಒಂದ್ ಪ್ರಶ್ನೆ ಇದೆ. ಸೊ ಅದೇನಾದ್ರೂ ಹದ್ದಿನ ದಾಳಿಯಿಂದ ಬದುಕುಳಿಯುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸಿದ್ದೆ ಆದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಸೊ ಈಗ ನಾವು ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿಯ ಗುಣಲಕ್ಷಣಗಳನ್ನ ಆಧರಿಸಿ ಪಕ್ಷಿ ಹದ್ದಿನ ದಾಳಿಯಿಂದ ರಕ್ಷಿಸ್ಕೊಳ್ಳುತ್ತಾ ಬದುಕುತ್ತಾ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ನಾವು ಇನ್ನು ನಿಮ್ಗೆ ಒಂದಷ್ಟು ಸ್ಕೋರ್ಸ್ ನ ಕೊಡ್ತಾ ಇದೀವಿ. ಈ ಮುಂದುವರೆದು ನೋಡೋಣ ಅದು ಬದುಕುಳಿಯುತ್ತಾ ಅಥವಾ ಹದ್ದಿನ ದಾಳಿಗೆ ಸಿಕ್ಕಾಕೊಳ್ಳುತ್ತಾ ಅಂತ. ಓಕೆ, ಇಲ್ಲಿ ನೀವು ಚೂಸ್ ಮಾಡ್ಕೊಂಡಿರುವಂತಹ ಗುಣಲಕ್ಷಣಗಳು ನಾವು ತಗೊಂಡಿದೀವಿ. ಸಹ ಆ ಗುಣಲಕ್ಷಣಗಳಲ್ಲಿ ಯಾವುದು ಹದ್ದಿನ ದಾಳಿಗೆ ತುತ್ತಾಗೋದಕ್ಕೆ ಕಾರಣ ಆಗುವಂತ ಗುಣಲಕ್ಷಣ ಇರುತ್ತೋ ಅದಕ್ಕೆ ಜೀರೋ ಮಾರ್ಕ್ ಕೊಟ್ಟಿದೀವಿ. ಯಾವುದು ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಗುಣಲಕ್ಷಣ ಇರುತ್ತೋ ಅದಕ್ಕೆ ಒನ್ ಮಾರ್ಕ್ ಕೊಟ್ಟಿದೀವಿ. ಫಸ್ಟ್ ನೋಡೋಣ ಗಾಢ ಬಣ್ಣ. ಸೊ ಗಾಢ ಬಣ್ಣ ಅಂತ ಅಂದ್ರೆ ಡಾರ್ಕ್ ಕಲರ್ ಅಂದ್ರೆ ಬೇಗ ಹದ್ದು ಕಾಣಿಸ್ಕೊಳ್ಳುತ್ತೆ, ಹದ್ದಿಗೆ ಆ ಒಂದು ಪಕ್ಷಿ ಕಾಣಿಸ್ಕೊಳ್ಳುತ್ತೆ. ಸೊ ಆ ಕಾರಣಕ್ಕೆ ಆ ಒಂದು ಗುಣ ಏನಿದೆಯೋ ಆ ಗುಣ ಪಕ್ಷಿಗೆ ಡಿಸ್ಅಡ್ವಾಂಟೇಜ್ ಆಗತ್ತೆ. ಸೊ ಆ ಕಾರಣಕ್ಕೆ ಇದಕ್ಕೆ ಜೀರೋ ಮಾರ್ಕ್. ತಿಳಿ ಬಣ್ಣ ಇತ್ತು ಅಂತ ಅಂದ್ರೆ ಹದ್ದಿಗೆ ಬೇಗ ಕಾಣಿಸಲ್ಲ, ತಪ್ಪಿಸ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ, ಹದ್ದಿನ ದಾಳಿಯಿಂದ ಆ ಪಕ್ಷಿ ತಪ್ಪಿಸ್ಕೊಳ್ಬಹುದು, ಹಾಗಾಗಿ ಅದಕ್ಕೆ ಒನ್ ಮಾರ್ಕ್. ಗಾತ್ರ ತಗೊಂಡ್ರೆ ಸಣ್ಣದು ಅಂತ ನಿಮ್ ಪಕ್ಷಿಗೆ ಗುಣಲಕ್ಷಣ ಏನಾದ್ರು ಬಂದಿತ್ತು ಅಂತ ಅಂದ್ರೆ ಸಣ್ಣದಾಗಿದ್ರೆ ಅದು ಬೇಗ ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಒನ್ ಮಾರ್ಕ್. ದೊಡ್ಡದು ಅಂತ ಬಂದಿತ್ತು ಅಂತ ಅಂದ್ರೆ ದೊಡ್ಡದಾಗಿದ್ರೆ ಬೇಗ ನೋಟಿಸ್ ಮಾಡುತ್ತೆ ಹದ್ದು, ಬೇಗ ಹದ್ದಿನ ದಾಳಿಗೆ ತುತ್ತಾಗುವಂತಹ ಸಾಧ್ಯತೆಗಳಿರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಜೀರೋ ಮಾರ್ಕ್. ವೇಗ ತಗೊಂಡ್ರೆ ಹೆಚ್ಚು ವೇಗ ಇತ್ತು ಅಂತ ಅಂದ್ರೆ ಹದ್ದಿನಿಂದ ಅದು ತಪ್ಪಿಸ್ಕೊಳ್ಬಹುದು, ಸೊ ಹಾಗಾಗಿ ಅದಕ್ಕೆ ಒನ್ ಮಾರ್ಕ್. ಕಡಿಮೆ ವೇಗ ಇತ್ತು ಅಂತ ಅಂದ್ರೆ ಬೇಗ ಹದ್ದಿಗೆ ಸಿಕ್ಕಾಕೊಳ್ಳುತ್ತೆ, ಸೊ ಹಾಗಾಗಿ ಅದಕ್ಕೆ ಜೀರೋ ಮಾರ್ಕ್. ಹಿಂಡುಗಳಲ್ಲಿ ಇರುವಂತಹ ಗುಣ ಅಥವಾ ಏಕಾಂಗಿ ಆಗಿರುವಂತಹ ಗುಣ ಅಂತ ತಗೊಂಡ್ರೆ ಗುಣಲಕ್ಷಣಗಳನ್ನ ತಗೊಂಡ್ರೆ ಏಕಾಂಗಿ ಆಗಿದ್ರೆ ಬೇಗ ಅಟ್ಯಾಕ್ ಮಾಡತ್ತೆ ಹದ್ದು, ಬೇಗ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಜೀರೋ ಮಾರ್ಕ್. ಹಿಂಡಾಗಿದ್ರೆ ಹದ್ದು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಒನ್ ಮಾರ್ಕ್. ಈ ಸ್ಕೋರ್ ಬೋರ್ಡ್ ನ ನೀವು ನೋಡ್ತಾ ಇದೀರ ಇವಾಗ, ಬಣ್ಣ ಗಾತ್ರ ವೇಗ ಮತ್ತೆ ಹಿಂಡು ಈ ಗುಣಲಕ್ಷಣಗಳನ್ನ ಆಲ್ರೆಡಿ ನೀವು ಚೂಸ್ ಮಾಡ್ಕೊಂಡು ನಿಮ್ ಪಕ್ಷಿ ಗುಣಲಕ್ಷಣಗಳನ್ನ ಬರ್ಕೊಂಡಿದ್ದೀರಾ, ಅದಕ್ಕೆ ಮಾರ್ಕ್ಸ್ ಕೊಟ್ಕೊಳ್ತಾ ನಿಮ್ಮ ಸ್ಕೋರ್ ಎಷ್ಟಾಯ್ತು ಅಂತ ನೋಡ್ಕೊಳ್ಳಿ. ಸೊ ಈ ಸ್ಕೋರ್ ಏನಾದ್ರೂ ಎರಡಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ನೀವು ಚೂಸ್ ಮಾಡ್ಕೊಂಡಿರೋಂತಹ ಪಕ್ಷಿ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗತ್ತೆ. ಅದೇನಾದ್ರೂ ಎರಡಕ್ಕಿಂತ ಕಮ್ಮಿ ಇತ್ತು ಅಥವಾ ಎರಡ್ ಬಂತು ಅಂತ ಆದ್ರೆ ಅದು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಲ್ಲ. ಅದ್ರ ಅರ್ಥ ಏನು ಅಂದ್ರೆ ಅದು ಹದ್ದಿನ ದಾಳಿಗೆ ತುತ್ತಾಗತ್ತೆ. ಎರಡಕ್ಕಿಂತ ಜಾಸ್ತಿ ಸ್ಕೋರ್ ಯಾವ ಪಕ್ಷಿಗೆ ಬಂದಿರುತ್ತೋ ಅದು ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಂಡು ಮುಂದಕ್ಕೆ ಸೇವ್ ಆಗಿ ಮುಂದಿನ ರೌಂಡ್ಗೆ ಹೋಗುತ್ತೆ. ಓಕೆ. ಸೊ ಅನುಷಾ ಮ್ಯಾಮ್. ಎಸ್ ಮೇಡಮ್.
ನಿಮ್ಗೆ ನೀವ್ ಚೂಸ್ ಮಾಡ್ಕೊಂಡ್ರು ಅಂತ ಪಕ್ಷಿಗೆ ಎಷ್ಟು ಸ್ಕೋರ್ ಬಂದಿದೆ? 4 ಬಂದಿದೆ ಮೇಡಮ್. ಓಕೆ, ಅದು 2 ಜಾಸ್ತಿ ಇರೋದ್ರಿಂದ ನಿಮ್ಮ ನೀವು ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿಯ ಒಂದು ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಂಡು ಮುಂದಿನ ಸುತ್ತಿಗೆ ಹೋಗ್ತಾ ಇದೆ. ಮಂಜಣ್ಣ ಸರ್, ನಿಮ್ಮ ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿಯ ಸ್ಕೋರ್ ಎಷ್ಟು ಬಂದಿದೆ? 3 ಬಂದಿದೆ ಅಂತ ಅಂದ್ರೆ ಅದು ಕೂಡ ಮುಂದಿನ ರೌಂಡ್ಗೆ ಹೋಗ್ತಾ ಇದೆ, ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಳ್ತಾ ಇದೆ ಅಂತ. ರಾಹುಲ್ ಸರ್, ನಿಮ್ಮ ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿಯ ಸ್ಕೋರ್ ಎಷ್ಟು ಬಂದಿದೆ? 2 ಬಂದಿದೆ ಮೇಡಮ್. ನನ್ನ ಪಕ್ಷ 2 ಬಂದಿದೆ ಅಂತ ಅಂದ್ರೆ ಏನು, ಹದ್ದಿನ ದಾಳಿಗೆ ನೀ ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿ ಮುಂದಿನ ರೌಂಡ್ಗೆ ಆಯ್ಕೆ ಆಗ್ತಾ ಇಲ್ಲ. ಓಕೆ, ಈಗ ಅನು ಮ್ಯಾಮು ಮತ್ತೆ ಮಂಜನಾ ಸರು ಚೂಸ್ ಮಾಡ್ಕೊಂಡಿರುವಂತಹ ಪಕ್ಷಿಯ ಗುಣಲಕ್ಷಣಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರ ಸ್ಕೋರು 2 ಜಾಸ್ತಿ ಬಂದಿತ್ತು, ಅದರ ಮುಂದಿನ ರೌಂಡ್ಗೆ ಅವು ಸೆಲೆಕ್ಟ್ ಆಗಿದ್ದಾವೆ. ಈಗ ನಿಮ್ಮ ಪಕ್ಷಿಗಳು ಕೂಡ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿದ್ದೀರಾ ಅಲ್ವಾ? ಓಕೆ, ನಿಮ್ಗೆ ಇಲ್ಲಿ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ನಿಮ್ಮ ಪಕ್ಷಿ ಅಥವಾ ಹಕ್ಕಿ ಹದ್ದಿನ ದಾಳಿಯಿಂದ ಪಾರಾಗಿ ಬದುಕುಳಿಯುವುದೇ ಅಂತ. ಓಕೆ, ಸೊ ಈ ಹದ್ದಿನ ದಾಳಿಯಿಂದ ತಪ್ಪಿಸ್ಕೊಂಡಂತಹ ಪಕ್ಷಿಗಳು ಏನಿದೆಯೋ ಆ ಒಂದು ಪಕ್ಷಿಯ ಮುಂದಿನ ಪೀಳಿಗೆಯ ಗುಣಲಕ್ಷಣಗಳು ಏನಿರುತ್ತೆ ಅಂತ ನಾವೀಗ ನೋಡೋಣ. ಫಸ್ಟ್ ಕಾಲಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಗಾತ್ರ, ವೇಗ, ಹಿಂಡು, ಬಣ್ಣ, ಕೊಕ್ಕು ಅಂತ ಗುಣಲಕ್ಷಣಗಳಿದೆ. ಈ ಗುಣಲಕ್ಷಣಗಳು ಎಲ್ಲಿರುತ್ತೆ? ಪ್ರತಿಯೊಂದು ಜೀವಿನೂ ಜೀವಕೋಶದಿಂದ ಆಗಿದೆ. ಆ ಜೀವಕೋಶದಲ್ಲಿ DNA ಅಂತ ಇರುತ್ತೆ. ಸೊ ಆ DNA ಅಲ್ಲಿ ಇರ್ತಕ್ಕಂತಹ ಜೀನ್ಸ್ ಅಂತ ಏನಿರುತ್ತೋ ಅವುಗಳು ಈ ಗುಣಲಕ್ಷಣಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು ಪ್ರಬಲವಾಗಿರ್ತಕ್ಕಂತಹ ಜೀನ್ ಇರುತ್ತೋ ಅದು ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಗುಣಲಕ್ಷಣ. ಯಾವುದು ದುರ್ಬಲವಾಗಿರ್ತಕ್ಕಂತಹ ಜೀನ್ ಇರುತ್ತೋ ಸೊ ಆ ಗುಣಲಕ್ಷಣ ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದು ನಮ್ಗೆ ಗೊತ್ತಿರುವಂತಹ ವಿಷಯ. ಸೊ ಇಲ್ಲಿ 2 ಪಕ್ಷಿಗಳನ್ನ ತಗೊಂಡಿದ್ದೀವಿ, ಅವುಗಳ ಗುಣಲಕ್ಷಣಗಳನ್ನ ನೋಡಿ ಯಾವ್ದು ಪ್ರಬಲ ಆಗಿದೆ ಯಾವ್ ದುರ್ಬಲ ಆಗಿದೆ ಅದ್ರ ಮಾಡೋದಕ್ಕೆ ಆಲ್ ಆಫ್ ಅ ಸಡನ್ ಆಗಲ್ಲ, ಅದು ನ್ಯಾಚುರಲ್ ಆಗಿ ಆಗುವಂಥದ್ದು. ಇಲ್ಲಿ ನಾವೇನ್ ಮಾಡೋಣ ಅಂತ ಅಂದ್ರೆ ಕಾಯಿನ್ ಟಾಸ್ ಮಾಡೋದ್ರ ಮೂಲಕ ಯಾವ್ದು ಪ್ರಬಲ ಆಗಿದೆ ಯಾವ್ದು ದುರ್ಬಲ ಇದೆ ಅಂತ ಹೇಳಿ ಅನ್ಕೊಂಡು ಯಾವ್ದು ಮುಂದಿನ ಪೀಳಿಗೆಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಪಕ್ಷಿಯ ಗುಣಲಕ್ಷಣ ಅಂತ ತಗೊಂಡಾಗ ಹೆಡ್ ಬಂತು ಅಂತ ನಾವು ಕಾಯಿನ್ ಟಾಸ್ ಮಾಡೋಣ. ಹೆಡ್ ಬಂತು ಅಂದ್ರೆ ಹಕ್ಕಿ 1 ಗುಣಲಕ್ಷಣಗಳನ್ನ ತಗೋಣ, ಟೇಲ್ಸ್ ಬಂತು ಅಂತಂದ್ರೆ ಹಕ್ಕಿ 2 ಗುಣಲಕ್ಷಣಗಳನ್ನ ತಗೋಣ. ಸೊ ಫಸ್ಟ್ ಗಾತ್ರ ನೋಡೋಣ. ಫಸ್ಟ್ ಗುಣಲಕ್ಷಣ ಸಣ್ಣದು, ಸಣ್ಣದು 2 ಹಕ್ಕಿಗಳು ಕೂಡ ಸಣ್ಣದೇ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಕಾಯಿನ್ ಟಾಸ್ ಮಾಡೋ ಅಗತ್ಯ ಇಲ್ಲ, ಮುಂದಿನ ಪೀಳಿಗೆಗೂ ಕೂಡ ಸಣ್ಣದಾಗೆ ಇರುತ್ತೆ ಆ ಗುಣಲಕ್ಷಣಗಳನ್ನ ಹಾಗೆ ಉಳಿಸ್ಕೊಂಡಿರುತ್ತೆ ಅಂತ. ಬೇಗ ನೋಡೋಣ, ಹೆಚ್ಚು ಮತ್ತೆ ಕಡಿಮೆ ಅಂತಿದೆ. ಸೊ ಈಗ ನಾವು ಕಾಯಿನ್ ಟಾಸ್ ಮಾಡೋಣ. ಕಾಯಿನ್ ಟಾಸ್ ಮಾಡಿದಾಗ ನನ್ಗೇನ್ ಬಂತು ಅಂದ್ರೆ ಹೆಡ್ ಬಂತು. ಹೆಡ್ ಬಂತು ಅಂತ ಅಂದ್ರೆ ಅಕ್ಕಿ 1 ಗುಣಲಕ್ಷಣ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗತ್ತೆ, ಕ್ಯಾರಿ ಆಗತ್ತೆ, ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹಿಂಡಾಗಿರೋದು ಅಥವಾ ಒಟ್ಟೊಟ್ಟ ಏಕಾಂಗಿ ಆಗಿರೋದು ಅಂತ ಹೇಳ್ಬಿಟ್ಟು ಗುಣಲಕ್ಷಣ ಅಂತ ತಗೊಂಡಾಗ 2 ಅಕ್ಕಿಗಳಲ್ಲೂ ಕೂಡ ಹಿಂಡಾಗಿರುವ ಗುಣಲಕ್ಷಣನೇ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಕಾಯಿನ್ ಟಾಸ್ ಮಾಡೋದು ಏನ್ ಬೇಕಾಗಲ್ಲ. ಸೊ ಈ ಗುಣಲಕ್ಷಣನೇ ಮುಂದಿನ ಪೀಳಿಗೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಗೆಸ್ ಮಾಡ್ಬೋದು. ಸೊ ನಂತರದಲ್ಲಿ ಬಣ್ಣ ತಗೋಣ. ಇಲ್ಲಿ ತಿಳಿ ಬಣ್ಣ ಇದೆ ಮತ್ತೆ ಗಾಢ ಬಣ್ಣ ಇದೆ. ಇವೆರಡರಲ್ಲಿ ಯಾವ ಗುಣಲಕ್ಷಣ ಇದರ ಮುಂದಿನ ಪೀಳಿಗೆಗೆ ಬರ್ಬೋದು ಅಂತ ನೋಡ್ಬೇಕು ಅಂತಂದ್ರೆ ಒಂದ್ಸಲ ಕಾಯಿನ್ ಟಾಸ್ ಮಾಡೋಣ. ನನ್ಗೆ ಇವಾಗ ಟೇಲ್ಸ್ ಬಂದಿದೆ ಅಂದ್ರೆ ಗಾಢ ಬಣ್ಣ, ಅಕ್ಕಿ 2 ಗುಣಲಕ್ಷಣ ಮುಂದಿನ ಪೀಳಿಗೆಗೆ ರವಾನೆ ಆಗತ್ತೆ ಅಂತ ಹೇಳ್ಬಿಟ್ಟು. ನಂತರ ಲಾಸ್ಟ್ ಅಲ್ಲಿ ಒಂದು ಗುಣಲಕ್ಷಣ ಇದೆ, ಕೊಕ್ಕು. ಸೊ ಈ ಕೊಕ್ಕಿನ ಗುಣಲಕ್ಷಣ ಏನಾಗಿದೆ ಅಂತ ಅಂದ್ರೆ ಒಂದು ಅಕ್ಕಿ 1 ಸಸ್ಯಹಾರಿ ಕೊಕ್ಕಿದೆ, ಅಕ್ಕಿ 2 ಕೀಟಹಾರಿ ಕೊಕ್ಕಿದೆ. ಸೊ ಇದರಲ್ಲಿ ಮುಂದಿನ ಪೀಳಿಗೆಗೆ ಯಾವ್ದು ಬರ್ಬೋದು? ಎಸ್, ಕಾಯಿನ್ ಟಾಸ್ ಮಾಡೋಣ. ಸೊ ಈಗ ನನ್ಗೆ ಟೇಲ್ಸ್ ಬಂದಿದೆ, ಕೀಟಹಾರಿ ಕೊಕ್ಕು ಬಂದಿದೆ. ಸೊ ಇಷ್ಟು ಗುಣಲಕ್ಷಣಗಳು ಈ 2 ಪಕ್ಷಿ ಗುಣಲಕ್ಷಣಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಿರುವಂತಹ ಗುಣಲಕ್ಷಣಗಳು ಆಗಿದೆ. ಈಗ ನೋಡೋಣ ಮುಂದಿನ ಪೀಳಿಗೆಗೆ ಯಾವ್ಯಾವ ಗುಣಲಕ್ಷಣಗಳು ಬಂದಿದೆ ಅಂತ ಹೇಳ್ಬಿಟ್ಟು. ಸಣ್ಣದಾಗಿದೆ, ಹೆಚ್ಚು ವೇಗವನ್ನ ಹೊಂದಿದೆ, ಮತ್ತೆ ಒಟ್ಟಾಗಿ ಇರುವಂತಹ ಗುಣಲಕ್ಷಣ ಇದೆ, ಗಾಢವಾದ ಬಣ್ಣವನ್ನ ಹೊಂದಿದೆ, ಗ್ರಹಿಕೆ ಅಂತ ಅಂದ್ರೆ ಅದು ಕೀಟಹಾರಿ ಕೊಕ್ಕನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿರುವಂತದ್ದು ಏನಾಗತ್ತೆ, ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗತ್ತೆ, ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಪ್ರಬಲವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಸೊ ನಾವೀಗ ಆಟ ಆಡ್ಬೇಕಾದ್ರೆ ನೋಡಿದ್ವಿ
ಫಸ್ಟ್ ನಾವು ಅಕ್ಕಿಯ ಗುಣಲಕ್ಷಣಗಳಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ನೋಡಿದ್ವಿ. ಸೊ ಆ ಬದಲಾವಣೆಯನ್ನ ನಾವು ಚೂಸ್ ಮಾಡ್ಕೊಂಡ್ವಿ ಯಾವ್ದ್ರ ಪ್ರಕಾರ ಅಂತ ಅಂದ್ರೆ, ಈ ಹದ್ದಿನ ಒಂದು ದಾಳಿ ಏನ್ ಬಂತು ಅದು ಪರಿಸರದಲ್ಲಿ ಆಗ್ತಕ್ಕಂತಹ ಚೇಂಜಸ್, ಐ ಮೀನ್ ನಮ್ಗೆ ಪರಿಸರದಲ್ಲಿ ಹೊಂದ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಸನ್ನಿವೇಶವನ್ನ ಸೂಚಿಸ್ಕೊಡುತ್ತೆ. ಸೊ ಅದಕ್ಕೆ ಅನುಗುಣವಾಗಿ, ಅದೊಂದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ, ಸೊ ಅದಕ್ಕೆ ಅನುಗುಣವಾಗಿ ಕೆಲವೊಂದು ಗುಣಲಕ್ಷಣಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ನಾವು. ಸೊ ಆ ಆಯ್ಕೆಯ ನಂತರ ಆ ಆಯ್ಕೆಯಾದ ಗುಣಲಕ್ಷಣಗಳು ಮುಂದಿನ ಬೆಳೆಗೆ ಅನುವಂಶೀಯತೆ ಆ ಮೂಲಕ ಅನುವಂಶಿಕವಾಗಿ ವರ್ಗಾವಣೆ ಆಯ್ತು. ಈ ರೀತಿ ಕಂಟಿನ್ಯೂಸ್ ಪ್ರಾಸೆಸ್ ಅನ್ನ ನಾವು ಪರಿಸರದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಒಂದು ಜೀವಿಯ ಎಲ್ಲಾ ಗುಣಲಕ್ಷಣಗಳು ಮತ್ತೆ ವೈಶಿಷ್ಟ್ಯಗಳು ಆ ಜೀವಿಗೆ ಉಪಯುಕ್ತವೇ ಅಂತ. ಸೊ ನೋಡೋಣ ನೆಕ್ಸ್ಟ್ ಡಿಸ್ಕಷನ್ ಅಲ್ಲಿ ಈ ಉತ್ತರಕ್ಕೆ ಸರಿ ಉತ್ತರ ಏನಿರ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಪೋಲ್ ಕ್ವೆಶನ್ ನಿಮಗ್ ಬರ್ತಾ ಇದೆ. ಜೀವಿಗಳು ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಸ್ವತಃ ಆಯ್ಕೆ ಮಾಡಿಕೊಳ್ಳುತ್ತವೆಯೇ ಅಂತ. ಸರಿ, ಈ ಪ್ರಶ್ನೆಗೆ ಇನ್ನೂ ಸ್ಪಷ್ಟವಾದ ಉತ್ತರನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತಿವಲ್ಲ ಅವಾಗ ನಿಮ್ಗೆನೆ ಗೊತ್ತಾಗುತ್ತೆ. ಓಕೆ, ಈಗ ಇಲ್ಲಿ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಾ. ಇದು ಒಂದು ಐಲ್ಯಾಂಡ್ ಚಿತ್ರ, ಇದು ಗ್ಯಾಲಪಾಗೋ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಬ್ರು ಪರಿಸರ ತಜ್ಞರು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲಿ ನಾವು ಚೂಸ್ ಮಾಡ್ಕೊಂಡಿರುವಂತಹ ಒಂದು ಹೈಲ್ಯಾಂಡ್ ಇದೆಯಲ್ಲ, ಆ ಪಕ್ಷಿಗಳನ್ನ ಇರಿಸ್ಲಿಕ್ಕೆ ಒಂದು ಚೂಸ್ ಮಾಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ, ಆ ಹೈಲ್ಯಾಂಡ್ಗೆ ಬರ್ತಾರೆ. ಸೊ ಅದು ಗ್ಯಾಲಪಾಗೋಸ್ ಐಲ್ಯಾಂಡ್ ಸಮೂಹ. ಸೊ ಆ ಸಮೂಹಕ್ಕೆ ಬಂದಾಗ ಅವ್ರಿಗೆ ಅಲ್ಲಿನ ಪಕ್ಷಿಗಳನ್ನ ನೋಡಿ ತುಂಬಾ ಆಶ್ಚರ್ಯ ಆಗ್ಬಿಡತ್ತೆ. ಏನಪ್ಪ, ಒಂದೇ ಪ್ರಭೇದದ ಪಕ್ಷಿಗಳಲ್ಲಿ ಇಷ್ಟೊಂದು ಭಿನ್ನ ಭಿನ್ನ ಗುಣಲಕ್ಷಣಗಳಿದೆಯಲ್ಲ ಅಂತ ಹೇಳ್ಬಿಟ್ಟು. ಆ ಒಂದು ಪರಿಸರ ತಜ್ಞ ಯಾರು ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅವರು. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರು ಸುಮ್ನೆ ಕೂರಲ್ಲ, ಅವರ ಕೆಲ್ಸನೇ ಈ ಒಂದು ಜೀವಿಗಳು ಏನಿದೆಯೋ ಅಲ್ಲಿ ಆ ಜೀವಿಗಳಿರ್ತಕ್ಕಂಥ ಭಿನ್ನತೆ ಏನಿದೆಯೋ ಅದನ್ನ ಅಧ್ಯಯನ ಮಾಡೋದ್ರಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಅಲ್ಲಿರ್ತಕ್ಕಂಥ ಐಲ್ಯಾಂಡ್ಸ್ನ ಸುತ್ತಾಡಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ಡಾರ್ವಿನ್ ಅವರು ಇಷ್ಟು ವೈವಿಧ್ಯತೆಗೆ ಕಾರಣ ಏನು ಅಂತ ಆಶ್ಚರ್ಯ ಪಡ್ತಾರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ತರದ ವೈವಿಧ್ಯತೆ ಇದೆ ಅಂತ ಹೇಳ್ಬಿಟ್ಟು. ಅವ್ರು ನೋಡಿದಂತಹ ಐಲ್ಯಾಂಡ್ ಅಲ್ಲಿ ಇದ್ದಂತಹ ಒಂದೇ ಪ್ರಭೇದದ ಪಕ್ಷಿಗಳಲ್ಲಿ ಇಷ್ಟು ತರದ ಕೊಕ್ಕುಗಳು ಇರ್ತಕ್ಕಂತಹ ಪಕ್ಷಿಗಳನ್ನ ಅವ್ರು ನೋಡ್ತಾರೆ. ಸೊ ಇದಕ್ಕೇನ್ ಕಾರಣ ಇರ್ಬೋದು ಅಂತ ಹೇಳ್ಬಿಟ್ಟು ಅವರು ಅನಲೈಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಡಾರ್ವಿನ್ನ ಫಿಂಚ್ ಅಂದ್ರೆ, ಈ ಪಕ್ಷಿಯ ಹೆಸರು ಫಿಂಚ್ ಅಂತ ಹೇಳ್ಬಿಟ್ಟು, ಆ ಪ್ರಭೇದಕ್ಕೆ ಸೇರಿದ ಒಂದು ಪಕ್ಷಿ. ಸೊ ಮೊದಲನೇ ಐಲ್ಯಾಂಡ್ ಅಲ್ಲಿ ಇರ್ತಕ್ಕಂತಹ ಪಕ್ಷಿನ ನೋಡಿದ್ರೆ ಅದು ಪುಡಿ ಮಾಡುವ ಕೊಕ್ಕುಗಳನ್ನ ಹೊಂದಿರುತ್ತೆ. ಯಾಕೆ ಪುಡಿ ಮಾಡುವ ಕೊಕ್ಕುಗಳು ಈ ಐಲ್ಯಾಂಡ್ ಅಲ್ಲಿರುವಂತಹ ಫಿಂಚಸ್ಗೆ ಇದೆ ಅಂತ ಹೇಳ್ಬಿಟ್ಟು ಅವರು ನೋಡ್ತಾರೆ. ಅಲ್ಲಿ ಇರ್ತಕ್ಕಂತಹ ಸಿಕ್ತಕ್ಕಂತಹ ಆಹಾರ ಏನಾಗಿರುತ್ತೆ ಅಂದ್ರೆ ಬೀಜಗಳಾಗಿರುತ್ತೆ. ಅವುಗಳು ಬೀಜಗಳನ್ನ ತಿನ್ನೋದಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ಆ ಒಂದು ಪುಡಿ ಮಾಡುವ ಕೊಕ್ಕಿನ ರೀತಿಯಲ್ಲಿ ಅವರ ಕೊಕ್ಕಿನಲ್ಲಿ ಮಾರ್ಪಾಡನ್ನ ಮಾಡ್ಕೊಂಡಿರ್ತವೆ. ಸೊ ನೆಕ್ಸ್ಟ್ ಚಿತ್ರನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಗ್ರಹಿಸುವ ಕೊಕ್ಕುಗಳಿರುವಂತಹ ನೆಕ್ಸ್ಟ್ ಹೈಲ್ಯಾಂಡ್ ಅಲ್ಲಿ ನೋಡುವಂತಹ ಒಂದು ಪಕ್ಷಿಗಳಲ್ಲಿ ಗ್ರಹಿಸುವ ಕೊಕ್ಕುಗಳಿರುತ್ತೆ. ಸೊ ಆ ಗ್ರಹಿಸುವ ಕೊಕ್ಕುಗಳು ಅದಕ್ಕೆ ಯಾಕೆ ಬಂದಿದೆ ಅಂದ್ರೆ, ಅಲ್ಲಿ ಕೀಟಗಳನ್ನ ಕೀಟಗಳು ಹೆಚ್ಚಾಗಿ ಸಿಕ್ತಿರುತ್ತೆ. ಕೀಟಗಳನ್ನ ತಿನ್ನೋದಕ್ಕೋಸ್ಕರ ಅದ್ರ ಕೊಕ್ಕಿನಲ್ಲಿ ಆ ರೀತಿ ಮಾರ್ಪಾಟ ಆಗಿರುತ್ತೆ. ಸೊ ನಂತರದಲ್ಲಿ ಗೂಢಾಚಾರಿ ಕೊಕ್ಕುಗಳು ಇರ್ತಕ್ಕಂತಹ ಪಕ್ಷಿಗಳನ್ನ ಇನ್ನೊಂದು ಐಲ್ಯಾಂಡ್ ಅಲ್ಲಿ ಅವ್ರು ನೋಡ್ತಾರೆ. ಸೊ ಏನಕ್ಕಿದು ಹೀಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ, ಅಲ್ಲಿನ ಪರಿಸ್ಥಿತಿನ ಸಮೀಕ್ಷೆ ಮಾಡ್ತಾರೆ. ಕೀಟ ಮತ್ತೆ ಕಳ್ಳಿಗಳು ಹೆಚ್ಚಾಗಿ ಸಿಗ್ತಾ ಇರುತ್ತೆ ಅದಕ್ಕೆ ತಿನ್ನೋದಕ್ಕೆ. ಅದನ್ನ ತಿನ್ನೋದಕ್ಕೆ ಅನುಕೂಲ ಆಗುವಂತಹ ಕೊಕ್ಕಿನ ಮಾರ್ಪಾಟನ್ನ ಆ ಪಕ್ಷಿಗಳಲ್ಲಿ ಕಾಣ್ತಾರೆ. ಸೊ ನಂತರದಲ್ಲಿ ಗಿಳಿ ಅಂತಹ ಕೊಕ್ಕು ಇರುವಂತಹ ಪಕ್ಷಿಗಳನ್ನ ಅಲ್ಲಿ ನೋಡ್ತಾರೆ. ಅಲ್ಲಿ ಆ ಪಕ್ಷಿಗಳಿರುವಂತಹ ಐಲ್ಯಾಂಡ್ ಅಲ್ಲಿ ಸಿಕ್ತಿರ್ತಕ್ಕಂತಹ ಆಹಾರ ಯಾವುದು ಅಂದ್ರೆ, ಹೆಚ್ಚಾಗಿ ಸಿಕ್ತಿರ್ತಕ್ಕಂಥ ಆಹಾರ ಹಣ್ಣುಗಳು. ಆ ಹಣ್ಣುಗಳನ್ನ ತಿನ್ನೋದಕ್ಕೋಸ್ಕರ ಆ ಒಂದು ಗಿಳಿ ಅಂತಹ ಕೊಕ್ಕನ್ನ ಅಲ್ಲಿರುವಂತಹ ಪಕ್ಷಿಗಳು ಮಾರ್ಪಾಟ್ ಮಾಡ್ಕೊಂಡಿರ್ತವೆ. ಸೊ ಹೀಗೆ ಅವರು ಐಲ್ಯಾಂಡ್ಸ್ ಅನ್ನ ಸುತ್ತಿ ಆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ಅಂದ್ರೆ ಪರಿಸರದ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಎಲ್ಲಾ ಪಕ್ಷಿಗಳಲ್ಲಿ, ಒಂದೇ ಪ್ರಭೇದಕ್ಕೆ ಸೇರಿದ ಎಲ್ಲಾ ಪಕ್ಷಿಗಳಲ್ಲಿ ವಿಭಿನ್ನ ಕೊಕ್ಕುಗಳನ್ನ ರೀತಿಯನ್ನ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಇಷ್ಟುವರೆಗೆ ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಗುಣಲಕ್ಷಣಗಳನ್ನ ಅಥವಾ ಅಭ್ಯಾಸಗಳನ್ನ ನಾವು ಹೊಂದಾಣಿಕೆ ಅಂತ ಹೇಳ್ತೀವಿ. ಸೊ ಈ ಹೊಂದಾಣಿಕೆಯನ್ನೇ ಆ ಫಿಂಚಸ್ ಮಾಡ್ಕೊಂಡಿದ್ದು. ಅಂತಹ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳು ಮುಂದಿನ ಪೀಳಿಗೆಗೆ ರವಾನಿಸಲ್ಪಡುತ್ತೆ. ಸೊ ಈ ಹೊಂದಾಣಿಕೆನಲ್ಲಿ ಏನಾದ್ರೂ
ವರ್ಗೀಕರಣ ಮಾಡ್ಬೋದಾ, ವಿಧಗಳಿದ್ಯಾ ಅಂತ ಅನ್ನೋದನ್ನ ನಿಮ್ಗೆ ಮಂಜುನಾಥ್ ಸರ್ ತಿಳಿಸ್ಕೊಡ್ತಾ ಹೋಗ್ತಾರೆ. ಈಗ ನಾವು ಐಲ್ಯಾಂಡ್ ಅನ್ನ ಪ್ರವೇಶ ಮಾಡ್ಕೊಂಡು ಅಲ್ಲಿ ಆಹಾರಗಳ ವೈವಿಧ್ಯತೆಗೆ ಅನುಗುಣವಾಗಿ ತನ್ನ ಪಕ್ಷಿಗಳು ಯಾವ ರೀತಿ ಕೊಕ್ಕುಗಳನ್ನ ಬದಲಾವಣೆ ಮಾಡ್ಕೊಂಡು ಅಂತಕ್ಕಂಥ ಅಂಶದ ಬಗ್ಗೆ ಸುದೀರ್ಘವಾಗಿರ್ತಕ್ಕಂತಹ ಚರ್ಚೆಯನ್ನು ಮಾಡಿವು. ಇನ್ನ ವಿವಿಧ ಪರಿಸರದ ವ್ಯವಸ್ಥೆಯಲ್ಲಿ ಪ್ರಾಣಿಗಳು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾವೆ, ವರ್ಗೀಕರಣವನ್ನ ಮಾಡಿದವೆ ಅಂತ ನಾವು ಅವಲೋಕನ ಮಾಡ್ತಾ ಹೋದ್ರೆ, ಈಗ ನಾವು ಕಾಡುಗಳನ್ನ ನೋಡಿದೀವಿ, ಮರುಭೂಮಿಗಳನ್ನ ನೋಡಿದೀವಿ, ಧ್ರುವ ಪ್ರದೇಶಗಳನ್ನ ನೋಡಿದೀವಿ, ಹುಲ್ಲುಗಾವಲು ಪ್ರದೇಶವನ್ನ ನೋಡಿದೀವಿ, ಮತ್ತು ಜಲ ಆವಾಸವನ್ನು ನೋಡಿದೀವಿ. ಇಂತಹ ಸಂದರ್ಭದಲ್ಲಿಯೂ ಅವು ಸಹ ಜೀವಿಗಳು ಬದುಕೋದಕ್ಕೆ ಯಾವ ರೀತಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗ ನಾವು ಹೊಂದಾಣಿಕೆಯನ್ನ ಮಾಡ್ಕೊಂಡು ಒಂದು ಪ್ರಭೇದ ಉಳಿವನ್ನ ಯಾವ ರೀತಿ ಮಾಡ್ಕೊಂತು ಅನ್ನೋದ್ರ ಬಗ್ಗೆ ಕೆಲವು ವಿಡಿಯೋ ಕ್ಲಿಪ್ಸ್ ನ ನೋಡುವುದರ ಮೂಲಕ ಈ ವಿಡಿಯೋ ಕ್ಲಿಪ್ ನಲ್ಲಿ ಆಗ್ತಕ್ಕಂತ ಬದಲಾವಣೆಯನ್ನ, ಸೂಕ್ಷ್ಮವಾಗಿ ಬದಲಾವಣೆಯನ್ನ ಗಮನಿಸ್ತಾ ಹೋಗಿ ಅದರಿಂದ ನಮ್ಗೆ ಏನು ಬದಲಾವಣೆ ಕಾಣ್ತು ಅನ್ನತಕ್ಕಂಥದ್ದು ನೋಡೋಣ. ಈ ವಿಡಿಯೋನ ಪ್ಲೀಸ್ ಅಬ್ಸರ್ವ್ ಮಾಡಿ, ಈ ವಿಡಿಯೋವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸಿ. ಇಲ್ಲಿ ಎರಡು ಮುಂಗುಸಿ ಅಂತಕ್ಕಂಥ ಪ್ರಾಣಿಗಳು ತನ್ನ ಇರ್ತಕ್ಕಂಥ ಪರಿಸರದ ಸ್ವಚ್ಛಂದವಾಗಿ ಆಟವನ್ನು ಆಡ್ತಾ ಇದ್ದಾವೆ. ಸಂತೋಷದಿಂದ ಕಾಲವನ್ನು ಕಳೆಯತಕ್ಕಂಥ ಸಂದರ್ಭದಲ್ಲಿ ಒಂದು ಪಕ್ಷಿ ಅಲ್ಲಿಗೆ ಆಗಮವಾಗುತ್ತೆ. ಅಲ್ಲಿ ಆಟ ಆಡ್ತಕ್ಕಂಥ ಮುಂಗುಸಿಗಳು ಏನಂತ ಭಾವಿಸ್ತವೆ ಅಂದರೆ, ಇದು ನಮ್ಮನ್ನ ತಿನ್ನೋದಕ್ಕೆ ಅಥವಾ ಭಕ್ಷಿಸೋದಕ್ಕೆ ಬಂದಿದ್ದಾವೆ ಅಂತ ಭಾವಿಸಿ ಆ ಪಕ್ಷಿಯಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ ಅದು ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊತಾ ಇದೆ. ತನ್ನ ವಿಶ್ರಾಂತ ಸ್ಥಿತಿಯಲ್ಲಿ ಮಲಗುವ ರೀತಿಯಲ್ಲಿ ಅದು ತನ್ನ ರಕ್ಷಣೆಯನ್ನು ಪಡಿತಾ ಇದೆ. ಆ ಒಂದು ಪಕ್ಷಿ ಇಂದ ರಕ್ಷಣೆಯನ್ನು ಆ ಮುಂಗುಸಿ ಪಡೆಯೋದಕ್ಕೋಸ್ಕರ ತನ್ನ ನಡವಳಿಕೆಯಲ್ಲಿ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಂಡು ತಾನು ಪರಿಸರದಲ್ಲಿ ತಾನು ಇರ್ತಕ್ಕಂಥ ಜಾಗದಲ್ಲಿ ಅದು ರಕ್ಷಣೆಯನ್ನು ಪಡಿತಾ ಇದೆ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ, ಒಂದು ಪ್ರಾಣಿ ತಾನು ವಾಸ ಮಾಡ್ತಕ್ಕಂಥ ಆವಾಸದಲ್ಲಿ ರಕ್ಷಣೆಯನ್ನು ಪಡೆಯೋದಕ್ಕೆ ತನ್ನ ನಡವಳಿಕೆಯಲ್ಲಿ ವರ್ತನೆಯಲ್ಲಿ ಬದಲಾವಣೆ ಮಾಡಿತು ಅಂತಕ್ಕಂಥ ಅಂಶವನ್ನು ಈ ಚಿತ್ರದಿಂದ ನಾವು ಮನಗಾಣಬಹುದು. ಎರಡನೇ ಚಿತ್ರವನ್ನು ನೋಡೋಣ. ತಾನು ಪರಿಸರದಲ್ಲಿ ರಕ್ಷಣೆಯನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾವೆ, ತಲೆಯನ್ನ ಮದ್ದಿಕ್ಕೆ ಹಾಕೊಂಡು ಸುರುಳಿ ಆಕಾರದಲ್ಲಿ ಬಾಲವನ್ನು ಹೊರಗಡೆ ಹಾಕೊಂಡು ಮಲಗಿರ್ತವೆ. ಈ ಒಂದು ಹಾವು ತಾನು ಬಂದಿರತಕ್ಕಂಥ ಕೀಟದಿಂದ ಪ್ರಾಣಿಯನ್ನು ರಕ್ಷಣೆ ಪಡೆಯೋದಕ್ಕೆ ತನ್ನ ಬಾಲವನ್ನು ಬಳಸಿಕೊಂಡು ತನ್ನ ದೇಹದಲ್ಲಿ ರಚನೆಯನ್ನ ಬಳಸಿಕೊಂಡು ಏನ್ ಮಾಡ್ತು, ಅದು ತನ್ನ ಬೇರೆ ಪ್ರಾಣಿಯಿಂದ ರಕ್ಷಣೆಯನ್ನ ಪಡೆಯಿತು. ಇದರಿಂದ ನಮ್ಗೆ ಗೊತ್ತಾಯ್ತು, ದೇಹದ ರಚನೆಯಿಂದಲೂ ಸಹ ಅದು ತನ್ನ ಪರಿಸರಕ್ಕೆ ಹೊಂದಾಣಿಕೆಯನ್ನ ಮಾಡ್ಕೋಬಹುದು ಅನ್ನೋದು ನಮ್ಗೆ ಗೊತ್ತಾಯ್ತು. ನಂತರದ ವಿಡಿಯೋವನ್ನು ನೋಡೋಣ. ಸ್ನೇಹಿತರೆ, ಪರಭಕ್ಷಕಗಳು ಪ್ರಾಣಿಗಳನ್ನು ನೀವು ನೋಡಿರ್ಬೋದು, ರಣಹದ್ದುಗಳು. ಇವು ತನ್ನ ಆಹಾರವಾಗಿ ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನು ಭಕ್ಷಿಸಿ ತಾವು ಜೀವಿಸ್ತವೆ. ಈಗ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳು ಮರಣ ಹೊಂದಿದಾಗ ಈ ರಣಹದ್ದುಗಳು ಬಂದು ಏನ್ ಮಾಡ್ತವೆ, ಕೀಟಗಳನ್ನು ತಿಂದು ಬದುಕ್ತವೆ. ಆ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸತ್ತಂಥ ಜೀವಿಯಲ್ಲಿ ಕೆಲವೇ ಕ್ಷಣ ಬಿಟ್ಟು ಒಂದು ಎರಡು ಮೂರು ದಿನ ಆದ್ಮೇಲೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ. ಆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಕ್ಕಂಥ ಆಹಾರವನ್ನು ತಿಂತಕ್ಕಂಥ ಒಂದು ಸಾಮರ್ಥ್ಯ, ತನ್ನ ಶರೀರದಲ್ಲಿರ್ತಕ್ಕಂಥ ಆಮ್ಲಗಳಿಂದ ಬದಲಾವಣೆ ಮಾಡಿಕೊಂಡು ಇದು ತನ್ನ ಜೀವನವನ್ನು ಸಾಗಿಸ್ತದೆ. ಇದರಿಂದ ಪರಿಸರ ಸಂರಕ್ಷಣೆ ಆಗೋದ್ರ ಜೊತೆಗೆ ಪರಿಸರ ಸಮತೋಲನವನ್ನು ಕಾಪಾಡ್ಬೋದು. ಆ ಒಂದು ಶಕ್ತಿ ತನ್ನ ದೇಹದಲ್ಲಿರ್ತಕ್ಕಂಥ ಶಾರೀರಿಕ ಬದಲಾವಣೆಯನ್ನ ಮಾಡಿಕೊಂಡು ಪರಭಕ್ಷಕ ಜೀವಿ ಯಾವ ರೀತಿ ಹೊಂದಾಣಿಕೆಯನ್ನ ಪರಿಸರದಲ್ಲಿ ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನಾವು ಈ ಒಂದು ವಿಡಿಯೋ ಕ್ಲಿಪ್ನಿಂದ ನೋಡ್ಬೋದು. ಈಗ ನೋಡಿ, ಇದು ಪರಭಕ್ಷಕ ಪ್ರಾಣಿ ರಣಹದ್ದು. ಈಗ ಮೂರು ವಿಡಿಯೋ ಕ್ಲಿಪ್ ಅನ್ನ ಗಮನಿಸಿವು. ಈ ಮೂರು ವಿಡಿಯೋ ಕ್ಲಿಪ್ಪಿಂದ ನಾವು ಅರಿತುಕೊಂಡ ವಿಚಾರಗಳೇನು ಅಂತಕ್ಕಂಥದ್ದನ್ನ ನಾವು ಡಿಸ್ಕಷನ್ ಮಾಡೋದಾದ್ರೆ, ಯಾವುದೇ ಒಂದು ಜೀವಿ ತನ್ನ ಪರಿಸರದಲ್ಲಿ ಹೊಂದಾಣಿಕೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಹಾರಕ್ಕಾಗಿ ಆಗಿರ್ಬೋದು, ವಸತಿಗಾಗಿ ಆಗಿರ್ಬೋದು, ಸಂತಾನೋತ್ಪತ್ತಿಗಾಗಿ ಆಗಿರ್ಬೋದು, ತನ್ನ ಹೊಂದಾಣಿಕೆಯನ್ನ ಯಾವ ರೀತಿ ಮಾಡ್ಕೊಂಡಿದೆ ಎಂಬತಕ್ಕಂಥದ್ದನ್ನ ನಾವು ಒಂದೊಂದೇ ಮನಗಂಡಾಗ, ಮೊದಲನೇ ವಿಡಿಯೋ ಕ್ಲಿಪ್ ನಲ್ಲಿ ನೀವು ನೋಡಿರ್ಬೋದು, ಮುಂಗುಸಿ ಪರಭಕ್ಷಕವನ್ನು ಎದುರಿಸಿದಾಗ ಅದರ ನಡವಳಿಕೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂತು, ತನ್ನ ವರ್ತನೆಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ತನ್ನ ರಕ್ಷಣೆಯನ್ನ ಪಡಿತು. ಇನ್ನು ಎರಡನೇದು, ಹಾವು ಅದರ ಸಮೀಪಕ್ಕೆ ಬರುವವರನ್ನ ಬೆದರಿಸಲು ಅದರ ಬಾಲವನ್ನ ಬಳಸಿ ತನ್ನ ರಕ್ಷಣೆಯನ್ನ ಮಾಡಿತು. ಮೂರನೇ ಅಂಶ ಗಮನಿಸಿದ್ದು ನಾವು, ಹದ್ದುಗಳು ಹಲವು ಬಗೆಯ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಪ್ರತಿರೋಧಿಸುವ ತುಂಬಾ ಪ್ರಬಲವಾದ ಜಠರದ ಆಮ್ಲವನ್ನು ಹೊಂದಿದೆ. ಅದರಿಂದ ಇದು ತನ್ನ ಮಾಂಸಾಹಾರಿಗಳನ್ನು ತಿನ್ನೋದ್ರ ಮೂಲಕ ತನ್ನ ದೇಹವನ್ನ ರಕ್ಷಣೆ ಮಾಡ್ಕಂತು ಅಂತಕ್ಕಂಥದ್ದನ್ನು ನಾವು ಮನಗಂಡು, ಒಟ್ಟಾರೆ ಇವೆಲ್ಲವನ್ನ ನಾವು ಮನಗಂಡಾಗ
ಹೊಂದಾಣಿಕೆಯಲ್ಲಿ ಮೂರು ವಿಧದ ಹೊಂದಾಣಿಕೆ ಇದೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂತು. ಒಂದು ನಡವಳಿಕೆಯ ಹೊಂದಾಣಿಕೆ, ಎರಡನೇದು ರಚನಾತ್ಮಕ ಹೊಂದಾಣಿಕೆ, ಮೂರನೇದು ಶಾರೀರಿಕ ಹೊಂದಾಣಿಕೆ. ಬದುಕುಳಿಯುವ ಸಾಮರ್ಥ್ಯಗಳನ್ನು ಸುಧಾರಿಸುವ ಸಹಜ ಅಥವಾ ಕಲಿತ ನಡವಳಿಕೆಗಳನ್ನು ನಡವಳಿಕೆಯ ಹೊಂದಾಣಿಕೆ ಅಂತ ಕರೀತಾರೆ. ಭೌತಿಕ ದೇಹದ ವಿಭಾಗಗಳು, ಭಾಗಗಳು ಅಥವಾ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ರಚನಾತ್ಮಕ ಹೊಂದಾಣಿಕೆ ಅಂತ ಕರಿತೇವೆ. ಒಂದು ಜೀವಿ ತನ್ನ ನೈಸರ್ಗಿಕ ವಾಸದಲ್ಲಿ ಬದುಕಲು ಸಹಾಯ ಮಾಡುವ ಚಟುವಟಿಕೆಯನ್ನು ಶಾರೀರಿಕ ಹೊಂದಾಣಿಕೆ ಅಂತ ಕರಿತೀವಿ. ಒಂದು ಪ್ರಶ್ನೆ ಇದೆ, ನೀವು ಮಾನವರಲ್ಲಿ ರಚನಾತ್ಮಕ ಶಾರೀರಿಕ ನಡವಳಿಕೆ ಹೊಂದಾಣಿಕೆಗೆ ಒಂದು ಉದಾಹರಣೆಯನ್ನು ನೀಡಬಹುದೇ? ಸರಿ, ಇವಾಗ ನಾವು ಹೊಂದಾಣಿಕೆಯ ಬಗ್ಗೆ ಮತ್ತು ಹೊಂದಾಣಿಕೆಯ ವರ್ಗೀಕರಣದ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಭೂಮಿಯ ಮೇಲೆ ಆಗುವಂತಹ ಅತ್ಯುತ್ತಮ ಪ್ರದರ್ಶನವನ್ನ ನೋಡೋಣ. ಏನದು ಅತ್ಯುತ್ತಮ ಪ್ರದರ್ಶನ? ಬನ್ನಿ ನೋಡೋಣ. ಇಲ್ಲಿ ಒಂದು ನಿಮಗೆ ಕತೆ ಇದೆ. ಇದು ಒಂದು ಪತಂಗದ ಕತೆ. ಇಂಗ್ಲೆಂಡಿನಲ್ಲಿ ಎರಡು ತರಹದ ಪತಂಗವಿದ್ದವು, ಒಂದು ಬಿಳಿಯ ಪತಂಗ ಮತ್ತು ಒಂದು ಕಪ್ಪು ಪತಂಗ. ಏನಾಗಿತ್ತು ಅಂದ್ರೆ, ಬಿಳಿಯ ಪತಂಗದ ಸಂಖ್ಯೆ ಎಷ್ಟಿತ್ತಂದ್ರೆ 98%, ಆದರೆ ಕಪ್ಪು ಪತಂಗದ ಸಂಖ್ಯೆ ಎಷ್ಟಿತ್ತಂದ್ರೆ ಬರೀ 2%. ಇದು ಒಂದೇ ಪತಂಗ ಅಂದ್ರೆ ಒಂದೇ ಜಾತಿಗೆ ಸೇರಿರುವಂತಹ ಪತಂಗ, ಬಟ್ ಎರಡು ಬಣ್ಣಗಳಷ್ಟೇನೆ. ಏನಕ್ಕೆ ಬಿಳಿ ಪತಂಗ ಮಾತ್ರ 98% ಮತ್ತು ಕಪ್ಪು ಪತಂಗ ಏನಕ್ಕೆ ಬರೀ 2% ಅಂತ ನೀವು ಯೋಚಿಸ್ತಾ ಇರ್ಬೋದು. ಏನಕ್ಕಂದ್ರೆ, ಇಂಗ್ಲೆಂಡಿನಲ್ಲಿ ಮರದ ತೊಗಟೇನಿದೆ ಅದು ತಿಳಿ ಬಣ್ಣದಾಗಿತ್ತು, ಅಂದ್ರೆ ಲೈಟ್ ಗ್ರೇ ಕಲರ್ ಇರ್ತಾ ಇತ್ತು. ಆದ್ರಿಂದ ಈ ಬಿಳಿ ಪತಂಗ ಏನಿದೆ ಮರೆಮಾಚು ಹೋಗ್ತಾ ಇತ್ತು, ಕಪ್ಪು ಪತಂಗ ಎದ್ದು ಕಾಣಿಸ್ತಾ ಇತ್ತು. ಅಂದ್ರೆ ಅದರ ಪರಭಕ್ಷ ಅಂದ್ರೆ ಅದರ ಪ್ರಿಡೇಟರ್ಸ್ ಏನಿದೆ, ಬಿಳಿಯ ಪತಂಗ ಅದಕ್ಕೆ ಕಾಣಿಸ್ತಾ ಇರ್ಲಿಲ್ಲ, ಬರೀ ಕಪ್ಪು ಪತಂಗ ಮಾತ್ರನೇ ಕಾಣಿಸ್ತಾ ಇತ್ತು. ಇವಾಗ ನಾವೇ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಅಬ್ಸರ್ವ್ ಮಾಡಿದ್ರೆ ಮಾತ್ರನೇ ನಮ್ಗೆ ಬಿಳಿಯ ಪತಂಗ ಕಾಣಿಸ್ತಿದೆ, ಕಪ್ಪು ಪತಂಗ ಎಷ್ಟು ಈಸಿಯಾಗಿ ಕಾಣಿಸ್ತಿದೆ ಅಲ್ವಾ. ಆದ್ದರಿಂದ ಅದರ ಪರಭಕ್ಷ ಕೂಡ ಅಷ್ಟೇ ಈಸಿಯಾಗಿ ಕಾಣಿಸ್ತಿರೋದ್ರಿಂದ ಕಪ್ಪು ಪತಂಗದ ಸಂಖ್ಯೆ ತುಂಬಾ ಕಮ್ಮಿ ಆಯ್ತು. ಹೀಗೆ ಆಗ್ತಿರ್ಬೇಕಾದ್ರೆ ಸುಮಾರು 40-50 ವರ್ಷಗಳ ನಂತರ ಏನಾಯ್ತು ಅಂದ್ರೆ, ಇಂಗ್ಲೆಂಡಿನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಏನಾಯ್ತು, ಸ್ಟೀಮ್ ಇಂಜಿನ್ ಕಂಡುಹಿಡಿದ್ರು ಅವರು. ಸ್ಟೀಮ್ ಇಂಜಿನ್ಗೆ ಏನ್ ಬೇಕು, ಇಜ್ಲು ಬೇಕು, ಅಂದ್ರೆ ಕೋಲ್ ಬೇಕು. ಈ ಕೋಲ್ನ ಸುಟ್ಟಾಗ ಏನಾಗತ್ತೆ ನಮ್ಮೆಲ್ರಿಗೂ ಗೊತ್ತು, ಒಂದು ಕಪ್ಪು ಹೊಗೆ ಬರುತ್ತೆ. ಇಂಗ್ಲೆಂಡಿನಲ್ಲಿ ಪ್ರತಿ ಗಲ್ಲಿ ಗಲ್ಲಿಗೂ ಈ ತರ ಒಂದು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆದ್ವು. ಒಂದು ಸಮಯದಲ್ಲಿ ಇಡೀ ಇಂಗ್ಲೆಂಡ್ ಫುಲ್ ಪೂರ್ತಿ ಕಪ್ಪು ಹೊಗೆಯಿಂದ ತುಂಬಿಕೊಂಡು ಬಿಡ್ತು. ಅವಾಗ ಏನಾಯ್ತು ಅಂದ್ರೆ, ಮರದ ತೊಗಟು ಕೂಡ ಕಪ್ಪಾಗಕ್ ಸ್ಟಾರ್ಟ್ ಆಯ್ತು. ಹಿಂಗ್ ನೋಡ್ತಿದ್ದೀರಲ್ಲ, ಈ ತರ ತಿಳಿ ಬಣ್ಣದಿಂದ ಪೂರ್ತಿ ಕಪ್ಪು ಬಣ್ಣಕ್ಕೆ ಬಂತು. ಸರಿ, ಇವಾಗ ಹಿಂಗಾಯ್ತು. ಇದ್ರಿಂದ ಬಿಳಿ ಪತಂಗ ಮತ್ತು ಕಪ್ಪು ಪತಂಗದ ಸಂಖ್ಯೆಗೆ ಏನಾನ ವ್ಯತ್ಯಾಸ ಆಗತ್ತಾ? ನಿಮಗೇನ್ ಅನ್ಸತ್ತೆ? ಇಲ್ಲಿ ಒಂದು ಸಮೀಕ್ಷೆ ಪ್ರಶ್ನೆ ಇದೆ. ಪ್ರಶ್ನೆ ಏನಂದ್ರೆ, ಕಪ್ಪು ಹಾಗೂ ಬಿಳಿ ಪತಂಗಗಳ ಸಂಖ್ಯೆಗೆ ಏನಾದ್ವು? ಕಪ್ಪು ಪತಂಗದ ಸಂಖ್ಯೆ ಹೆಚ್ಚಾಯ್ತು ಅಥವಾ ಬಿಳಿ ಪತಂಗದ ಸಂಖ್ಯೆ ಏನಿದೆ ಬದಲಾಗ್ಲಿಲ್ಲ? ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್, ಕಪ್ಪು ಮತ್ತು ಬಿಳಿ ಪತಂಗದ ಸಂಖ್ಯೆ ಎರಡೂ ಕಡಿಮೆ ಆಯ್ತು. ಮೂರನೇ ಆಪ್ಷನ್, ಬಿಳಿ ಪತಂಗದ ಸಂಖ್ಯೆ ಕಡಿಮೆ ಆಯ್ತು ಮತ್ತು ಕಪ್ಪು ಪತಂಗದ ಸಂಖ್ಯೆ ಜಾಸ್ತಿ ಆಯ್ತು. ನಾಲ್ಕನೇ ಆಪ್ಷನ್, ಕಪ್ಪು ಪತಂಗದ ಸಂಖ್ಯೆ ಬದಲಾವಣೆ ಆಗ್ಲಿಲ್ಲ, ಬಿಳಿ ಪತಂಗದ ಸಂಖ್ಯೆ ಹೆಚ್ಚಾಯ್ತು. ಬಿಳಿ ಪತಂಗದ ಸಂಖ್ಯೆ ಏನಿದೆ ಅದು ಕಡಿಮೆ ಆಯ್ತು ಮತ್ತು ಕಪ್ಪು ಪತಂಗದ ಸಂಖ್ಯೆ ಏನಿದೆ ಅದು ಜಾಸ್ತಿ ಆಯ್ತು. ಏನಕ್ಕೆ ಅಂದ್ರೆ, ನಾವ್ ಹೇಳಿದ್ವಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಇಜ್ಜಲಿನ ಹೊಗೆ ಏನಿದೆ ಅದು ಮರದ ತೊಗಟ್ ಮೇಲೆ ಕೂತ್ಕೊಂಡು ಅದು ಕಪ್ಪು ಬಣ್ಣ ಆಯ್ತು ಅಂತ. ಆ ಕಪ್ಪು ಬಣ್ಣ ಆದಾಗ ಏನಾಯ್ತು ಅಂದ್ರೆ, ಈ ಕಪ್ಪು ಪತಂಗ ಅದಕ್ಕೆ ಮರೆ ಮಾಚೋಯ್ತು, ಅಂದ್ರೆ ಕ್ಯಾಮೋಫ್ಲೇಜ್ ಆಗೋಯ್ತು. ಬಿಳಿಯ ಪತಂಗ ಎದ್ದು ಕಾಣಿಸಕ್ ಸ್ಟಾರ್ಟ್ ಆಯ್ತು, ಅಂದ್ರೆ ಅದರ ಪರಭಕ್ಷಕ್ಕೆ ಅದು ಈಸಿಯಾಗಿ ಕಣ್ಣಿಗೆ ಕಾಣಿಸಿ ಪರಭಕ್ಷಗಳು ಅದನ್ನ ತಿನ್ನಕ್ಕೆ, ಬಿಳಿಯ ಪತಂಗನ್ನ ತಿನ್ನಕ್ಕೆ ಶುರು ಮಾಡ್ತು. ಅದೇ ಈ ಒಂದು 40-50 ವರ್ಷಗಳ ಕಾಲದಲ್ಲಿ ಕಪ್ಪು ಪತಂಗ ಏನಿದೆ ಅದು 95% ಆಯ್ತು, ಅಂದ್ರೆ 95% ಆಯ್ತು, ಮತ್ತು ಬಿಳಿಯ ಪತಂಗ ಕೇವಲ 5% ಆಯ್ತು. ಇದು ಮಾನವನಿಂದ ಆಗಿತ್ತು, ಇದು ಮಾನವನಿಂದ ಆಗಿರುವ ಬದಲಾವಣೆ. ಈ ತರ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಿರತ್ತೆ, ನ್ಯಾಚುರಲ್ ಆಗಿ ಆಗ್ತಿರತ್ತೆ. ಅದು ಹೇಗೆ ಅಂತ ನಮ್ಮ ಶೈಲಜಾ ಮೇಡಮ್ ಅವರು ನಿಮ್ಗೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ.
ಸೊ ಇಷ್ಟುವರೆಗೂ ಬ್ಯಾಕ್ ಬ್ಲ್ಯಾಕ್ ಪೆಪರ್ಡ್ ಮೂತು ಮತ್ತೆ ವೈಟ್ ಪೆಪರ್ಡ್ ಮೂತನ ಸ್ಟೋರಿಯನ್ನ ನಾವು ನೋಡಿದ್ವಿ. ಸೊ ಇದರಲ್ಲಿ ನಾವು ನೋಡಿದ ಏನಂತ ಅಂದ್ರೆ, ಆ ಒಂದು ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಆ ಒಂದು ಪೆಪರ್ಡ್ ಮೂತಲ್ಲಿ ಏನೆಲ್ಲ ಬದಲಾವಣೆಗಳು ಆಯ್ತು, ಸೊ ಅದರಿಂದ ಅವರ ಪೀಳಿಗೆಗೆ ಏನು ಒಂದು ಇನ್ಫ್ಲೂಯೆನ್ಸ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಸೊ ಈ ರೀತಿ ನಾವು ಅನ್ಕೊಂಡಿದೀವಿ ಮನುಷ್ಯ ಅಷ್ಟನ್ನೇ ತುಂಬಾ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ಬಿಟ್ಟು, ಸೊ ಈ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲಾ ಜೀವಿಗಳು ಕೂಡ ಇಂಥದ್ದೊಂದು ಸ್ಮಾರ್ಟ್ನೆಸ್ ನ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರಿಸಕ್ಕಾಗುತ್ತ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡಿ. ಇಲ್ಲಿ ಎಲ್ಲಾ ಜೀವಿಗಳು ಪರಸ್ಪರ ಸಂಬಂಧವನ್ನ ಹೊಂದಿವೆಯೇ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಾಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ನಂತರ ಎರಡನೇ ಪ್ರಶ್ನೆ ಇದೆ, ನೀವು ಮಾನವರು ಉಳಿಸಿಕೊಂಡ ವಿಕಸನೀಯ ಗುಣಲಕ್ಷಣಗಳಿಗೆ ಉದಾಹರಣೆಗಳನ್ನ ನೀಡಬಹುದೇ ಅಂತ. ಅಂದ್ರೆ ಮಾನವರ ಪೂರ್ವಜರು ಏನಿದ್ದರೋ ಅವರ ಗುಣಲಕ್ಷಣಗಳನ್ನ ಏನಾದ್ರೂ ವಿಕಸನೀಯ ಹಂತಗಳಲ್ಲಿ ಈ ಒಂದು ಗುಣಲಕ್ಷಣಗಳನ್ನ ಮನುಷ್ಯ ಏನಾದ್ರೂ ಉಳಿಸ್ಕೊಂಡಿದ್ದಾನ, ಆ ಗುಣಲಕ್ಷಣ ಈಗಲೂ ನೋಡ್ಬೋದಾ? ಮತ್ತೊಂದು ಪ್ರಶ್ನೆ ಇದೆ, ಮಾನವರು ಇತರೆ ಪ್ರಾಣಿಗಳೊಂದಿಗೆ ಯಾವ್ದಾದರೂ ಗುಣಲಕ್ಷಣಗಳನ್ನ ಹಂಚಿಕೊಳ್ಳುತ್ತಾರೆಯೇ? ಅವ್ರ ಪೂರ್ವಜರನ್ನ ಹೊರತುಪಡಿಸಿ ಬೇರೆ ಪ್ರಾಣಿಗಳಿದೆಯಲ್ಲ, ಸೊ ಆ ಪ್ರಾಣಿಗಳ ಜೊತೆನಲ್ಲೂ ಕೂಡ ಯಾವ್ದಾದ್ರು ಗುಣಲಕ್ಷಣಗಳು ಮ್ಯಾಚ್ ಆಗುತ್ತಾ? ಸೊ ಈ ಮೂರು ಪ್ರಶ್ನೆಗಳಿಗೆ ಇನ್ನು ಸ್ಪಷ್ಟವಾದ ಉತ್ತರನ ನಾವು ಕಂಡ್ಕೋಬೇಕು ಅಂತಂದ್ರೆ ಮತ್ತಷ್ಟು ಮಾಹಿತಿಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ ಒಂದು ಚಿತ್ರ ಡಿಸ್ಪ್ಲೇ ಆಗ್ತಿದೆ, ಅಂದ್ರೆ ಒಂದು ಇಮೇಜ್ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ನಾವು ಕೆಲವೊಂದು ಮೂಳೆಯ ಮಾದರಿಯನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಹ್ಯೂಮನ್ ಹಾರ್ಸ್ ಕ್ಯಾಟ್ ಬ್ಯಾಟ್ ಬರ್ಡ್ ವೇಲ್, ಇದರ ಮೂಳೆಗಳು. ಸೊ ಇದನ್ನ ನೋಡಿದಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಏನಂತ ಅಂದ್ರೆ ಇದೆಲ್ಲಾ ಮೂಳೆಗಳು ನಿಮ್ಗೆ ಒಂದೇ ರೀತಿನಲ್ಲಿ ಕಾಣಿಸ್ತಾ ಇದೆಯಾ? ಒಂದೇ ರೀತಿ ಇದೆ ಅಂತ ನೀವು ಒಪ್ಕೊಂತೀರಾ? ಆಗಲ್ಲ ಅಲ್ವಾ? ಹೆಂಗ್ ಒಂದೇ ರೀತಿ ಇದೆ, ಬೇರೆ ಬೇರೆ ತರ ಇದೆಯಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಆದ್ರೆ ಇದನ್ನ ಇನ್ನೊಂದಷ್ಟು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ, ಸೊ ಇಲ್ಲಿ ನಾವು ಗಮನಿಸಿ ನೋಡಿದಾಗ ಹೌದಲ್ವಾ ಒಂದೇ ಇದೆ ಅಲ್ವಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತ ನಾನು ನೋಡೋಣ. ನಿಮ್ಗೆ ಅದು ಒಂದು ಇಮೇಜ್ನ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಬೋನ್ ನ ಕಲರ್ಸ್ ನ ನಾವು ಕೊಡ್ತಾ ಹೋಗಿದ್ವಿ. ನಾನು ಒಂದೊಂದೇ ಕಲರ್ನ ಹೇಳ್ತಾ ಹೋಗ್ತೀನಿ, ನೀವು ಆ ಕಲರ್ನ ನೋಡ್ತಾ ಹೋಗಿ. ಸೊ ಡಾರ್ಕ್ ಬ್ರೌನ್ ಕಲರ್ ಬೋನ್ ಅನ್ನ ನೋಡಿ, ಎಲ್ಲದ್ರಲ್ಲೂ ಇದೆಯಾ? ಎಸ್ ಇದೆ ಅಲ್ವಾ? ಲೈಟ್ ಬ್ರೌನ್ ಕಲರ್ ಬೋನ್ ಅನ್ನ ನೋಡಿ, ಎಲ್ಲದ್ರಲ್ಲೂ ಇದೆಯಾ? ಇದೆ ಅಲ್ವಾ? ವೈಟ್ ಕಲರ್ ಬೋನ್ ಅನ್ನ ನೋಡಿ, ಈ ಎಲ್ಲದ್ರಲ್ಲೂ ಇದೆಯಾ? ಎಸ್ ಇದೆ. ಯೆಲ್ಲೋ ಕಲರ್ ಬೋನ್ ಅನ್ನ ನೋಡಿ, ಎಲ್ಲದ್ರಲ್ಲೂ ಇದೆಯಾ? ಹೌದು ಇದೆ. ಇದೆ ಅಲ್ವಾ? ಎಸ್. ಇವಾಗ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು, ಎಲ್ಲಾ ಪ್ರಾಣಿಗಳ ಬೋನ್ಗಳನ್ನ ನಾವು ನೋಡಿದಾಗ ಒಂದು ಸಾಮ್ಯತೆ ಕಾಣಿಸ್ತಾ ಇದೆ. ಈ ಸಾಮ್ಯತೆನ ನೋಡ್ತಾ ಇದ್ರೆ, ಇಷ್ಟು ಸಾಮ್ಯತೆ ಇರೋದನ್ನ ನೋಡಿದ್ರೆ ಇವುಗಳ ಮೂಲ ಸೇಮ್ ಇರ್ಬೋದು ಅಂತ ಹೇಳ್ಬಿಟ್ಟು, ಇವುಗಳ ಆರಿಜಿನ್ ಸೇಮ್ ಇರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸಲ್ವಾ? ನನ್ಗಂತೂ ಅನಿಸ್ತಿದೆ, ಇರ್ಬೇಕು ಅಲ್ವಾ ಇವ್ಗೆ ಇವುಗಳೆಲ್ಲ ಇವುಗಳ ಎಲ್ಲದರ ಆರಿಜಿನ್ ಸೇಮ್ ಅಂತ. ಅದ್ ಹೇಗೆ ಅಂತ ಹೇಳ್ಬಿಟ್ಟು ನಾವೀಗ ನೋಡ್ತಾ ಹೋಗೋಣ. 66 ದಶಲಕ್ಷ ವರ್ಷಗಳ ಹಿಂದೆ ನಾವು ನೋಡಿದಾಗ ಏನಾಯ್ತು ಅಂತ ಅಂದ್ರೆ, ಒಂದು ದೊಡ್ಡ ಆಸ್ಟರಾಯ್ಡ್ ಬಂದು ಭೂಮಿಗೆ ಹೊಡಿತು. ಸೊ ಆ ಚಿತ್ರವನ್ನ ನೀವು ಮೊದಲನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ನಂತರದಲ್ಲಿ ಏನಾಯ್ತು ಅಂತ ಅಂದ್ರೆ, ಡೈನೋಸರ್ಸ್ ಇತ್ತು ಆ ಪೀರಿಯಡ್ ಅಲ್ಲಿ. ಸೊ ಆ ಡೈನೋಸರ್ಸ್ ಏನಾಯ್ತು, ನಾಶ ಹೊಂದಿತು. ಸೊ ಆ ಒಂದು ಚಿತ್ರನ ತಗೊಳ್ತಾ ಇದೀವಿ. ಆ ಒಂದು ಟೈಮ್ ಪೀರಿಯಡ್ ನ ಸ್ಟಡಿ ಮಾಡೋದ್ರ ಮೂಲಕ ನಮ್ಗೆ ಈಗೇನು ಸಾಮ್ಯತೆ ಒಂದೇ ಆರಿಜಿನ್ ಇಂದ ಬಂದಿದ್ಯಾ ಅಂತ ಹೇಳಿ ಒಂದು ಪ್ರಶ್ನೆ ಬಂತಲ್ಲ, ಅದಕ್ಕೆ ಉತ್ತರ ಕಂಡುಕೊಳ್ತಾ ಹೋಗೋಣ. ಸೊ ಇದು ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಯಾವ ಪೀರಿಯಡ್ ಅಂತ ಅಂದ್ರೆ, ಹೋಮೋಸಿಫಿಯನ್ಸ್ ಅಂತ ಹೇಳ್ಬಿಟ್ಟು ಮಾಡರ್ನ್ ಹ್ಯೂಮನ್ಸ್ ಅಂತ ಇದೀವಲ್ಲ ನಾವು, ಆ ಒಂದು ಹ್ಯೂಮನ್ಸ್ ಉಗಮ ಆಗೋದಕ್ಕಿಂತ ಮಿಲಿಯನ್ ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ಇದು. ಸೊ ನಾವು ಜಿಯಾಲಜಿಕಲ್ ಎರೋಸನ್ ಆಫ್ ಅರ್ತ್ ಅಂತ ಹೇಳ್ಬಿಟ್ಟು ನೋಡಕ್ ಹೋದಾಗ ಅದನ್ನ ಪೆಲಿಯೋಸೋಯಿಕ್, ಮೀಸೋಸೋಯಿಕ್, ಸೆನೋಸೋಯಿಕ್ ಅಂತ ಹೇಳ್ಬಿಟ್ಟು ಮೂರು ಭಾಗ ಮಾಡಿ ಅಧ್ಯಯನ ಮಾಡ್ತೀವಿ. ನಮ್ಮ ಅಧ್ಯಯನಕ್ಕೋಸ್ಕರ ಮಾಡ್ಕೊಂಡಿರೋ ಅಂಥದ್ದು. ಅದರಲ್ಲಿ ಈ ಮೀಸೋಸೋಯಿಕ್ ಎರಾ ಅಂತ ಏನ್ ಬರುತ್ತೋ ಅದರಲ್ಲಿ ಡೈನೋಸರ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ಅದನ್ನ ಡೈನೋಸರ್ಸ್ ಎರಾ ಅಂತಾನೆ ಕರಿಬಹುದು. ಅದನ್ನ ಆ ಟೈಮಲ್ಲಿ ಡೈನೋಸರ್ಸ್ಗಳ ಸಂಖ್ಯೆ ಹೇಗಿತ್ತು ಅಂತ ಅಂದ್ರೆ, ಅವುಗಳನ್ನ ರೂಲರ್ಸ್ ಆಫ್ ಅರ್ತ್ ಅಂತ ಹೇಳ್ಬಿಟ್ಟು ಆ ಪೀರಿಯಡ್ ಅಲ್ಲಿ ಕರೀತಾ ಇದ್ರು. ಆ ರೀತಿ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಡೈನೋಸರ್ಸ್ ಇತ್ತು. ಸೊ ಈ ಒಂದು ಮೀಸೋಸೋಯಿಕ್ ಎರಾನು ಕೂಡ ನಾವು ಮೂರು ಭಾಗ ಆಗಿ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಟ್ರಿಯಾಸಿಕ್, ಜುರಾಸಿಕ್, ಕ್ರಿಟೇಸಿಯಸ್ ಅಂತ ಹೇಳ್ಬಿಟ್ಟು.
ಸೊ ಈ ಒಂದು ಜುರಾಸಿಕ್ ಎರಾ ಏನ್ ಬಂತು ಆ ಪೀರಿಯಡ್ ಅಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಏನಿದೆಯೋ ಅದರ ಚಿತ್ರವನ್ನ ನೀವು ಈಗ ನೋಡ್ತಾ ಇದ್ದೀರಾ. ಅವಾಗ ಏನಾಯ್ತು ಅಂತಂದ್ರೆ ಈ ಜುರಾಸಿಕ್ ಪೀರಿಯಡ್ ಅಲ್ಲಿ ಒಂದು ದೊಡ್ಡ ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಅಪ್ಪಳಿಸ್ತು. ಈ ದೊಡ್ಡ ಆಸ್ಟ್ರಾಯ್ಡ್ ಬಂದು ಅಪ್ಪಳಿಸಿದಾಗ ಒಂದು ದೊಡ್ಡ ಉಲ್ಕಾಪಾತ ಆಯ್ತು. ಅದರ ಪರಿಣಾಮವಾಗಿ ಭೂಮಿಯ ಮೇಲೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಹೋಯ್ತು. ಡೈನಸರ್ ಅಂತಹ ದೊಡ್ಡ ದೊಡ್ಡ ಜೀವಿಗಳಿತ್ತಲ್ಲ ಅದೆಲ್ಲ ಅವನತಿ ಹೊಂದಿತು. ನಂತರದ ವರ್ಷಗಳಲ್ಲಿ ಈ ಭೂಖಂಡಗಳ ಹಲತ ಕೂಡ ಶುರುವಾಯಿತು. ಸೊ ಅದಾದ ಹಲವು ಸಹಸ್ರ ವರ್ಷಗಳ ನಂತರ ಭೂಮಿಯ ಪರಿಸರದಲ್ಲಿ ಒಂದು ಸ್ಥಿರತೆ ಕಾಣಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಳಿದುಳಿದಂತಹ ಸಣ್ಣ ಪುಟ್ಟ ಸಸ್ತನಿಗಳು ಏನಿದ್ವೋ ಆ ಸಸ್ತನಿಗಳು ಆಹಾರ ಮತ್ತೆ ಸಂತಾನೋತ್ಪತ್ತಿಗಾಗಿ ಭೂಮಿಯ ಸುತ್ತ ಪಸರಿಸ್ಕೊಂಡ್ವು. ಅದಾದ ನಂತರದಲ್ಲಿ ಏನಾಯ್ತು, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಚಿತ್ರದಲ್ಲಿ ಒಂದು ಇಲಿಯ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಸೊ ಈ ಇಲಿ ಅಂತಹ ಒಂದು ಸಸ್ತನಿಗೇನಿದ್ಯೋ ಇಷ್ಟು ಪುಟ್ಟ ಸಸ್ತನೆಯಿಂದ ದೊಡ್ಡ ದೊಡ್ಡ ಜೀವಿಗಳೆಲ್ಲ ವಿಕಾಸ ಹೊಂದುತ್ತಾ ಹೋಯ್ತು. ಸೊ ಇಲ್ಲಿ ಫಸ್ಟ್ ಚಿತ್ರ ಏನ್ ನೋಡ್ತಾ ಇದ್ರ ಅದು ಆಫ್ರಿಕನ್ ಎಲಿಫೆಂಟ್, ಎರಡನೇದು ನೋಡ್ತಾ ಇದ್ರ ಇದು ಸ್ನೋ ಲೆಪರ್ಡ್ ಅಂತ ಹೇಳ್ಬಿಡ್ತೀವಿ, ಮತ್ತೆ ಇದು ಇನ್ನೊಂದು ಚಿತ್ರನ ನೋಡ್ತಾ ಇದ್ರ ಗೊರಿಲ್ಲಾಸ್. ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಇಷ್ಟು ಚಿಕ್ಕ ಸಸ್ತನಿಯಿಂದ ವಿಕಾಸ ಹೋಯ್ತು. ಸೊ ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಇದು ಒಂದಿನ ಅಥವಾ ಎರಡ್ ದಿನ ಅಥವಾ ಒಂದ್ ವರ್ಷ ಎರಡ್ ವರ್ಷದಲ್ಲಿ ಆಯ್ತಾ, ಖಂಡಿತ ಇಲ್ಲ. ಸಹಸ್ರ ವರ್ಷಗಳನ್ನ ತಗೊಂಡು ಈ ರೀತಿ ಒಂದು ಚಿಕ್ಕ ಜೀವಿಯಿಂದ ಇಷ್ಟು ದೊಡ್ಡ ಜೀವಿ ವಿಕಾಸ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅಧ್ಯಯನಗಳಿಂದ ತಿಳಿದ್ ಬರತ್ತೆ. ಸೊ ಇದು ಒಂದ್ ದೊಡ್ಡ ಆಶ್ಚರ್ಯ ಅಂತ ಅನ್ಸುತ್ತೆ ಅಲ್ವಾ. ಸೊ ಈ ವಿಕಾಸದ ಒಂದು ವಿಷಯ ಇದೆಯಲ್ಲ ಅದು ತುಂಬಾ ವಾಸ್ಟ್ ಆಗಿರುವಂತದ್ದು, ನಮ್ಗಿನ್ನೂ ಇಷ್ಟು ತಿಳ್ಕೊಂಡ್ರು ತಿಳ್ಕೋಬೇಕು ಅಂತ ಅನಿಸ್ತಾ ಇರತ್ತೆ. ಹಾಗಾದ್ರೆ ವಿಕಾಸ ಅಂತ ಅಂದ್ರೆ ಏನು ಅಂತ ಒಂದ್ಸಲ ಜಿಸ್ಟ್ ಅಲ್ಲಿ ನೋಡೋಣ. ಅಂತೆ ಒಂದು ಗುಂಪಿನೊಳಗೆ ತಲೆಮಾರಿನಾದ್ಯಂತ ಅನುವಂಶಿಕ ಗುಣಲಕ್ಷಣಗಳ ಬದಲಾವಣೆ ಆಗತ್ತೆ. ಸೊ ಅದಾದ ನಂತರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನ ಸೃಷ್ಟಿಸಲು ಪೀಳಿಗೆಗಳ ಸಣ್ಣ ಬದಲಾವಣೆಗಳು ಸೇರ್ಕೊಳ್ಳುತ್ತೆ. ಈ ಎಲ್ಲಾ ಬದಲಾವಣೆಗಳು ಸೇರ್ಕೊಂಡು ನಂತರದಲ್ಲಿ ಒಂದು ಜೀವಿಯಿಂದ ಮತ್ತೊಂದು ಹೊಸ ಜೀವಿಯ ವಿಕಾಸ ಆಗುತ್ತೆ. ಈ ರೀತಿ ವಿಕಾಸದ ಹಂತ ನಡೆದು ಬಂದಿದೆ. ಇಲ್ಲಿ ಪಕ್ಕದಲ್ಲಿ ಬಂದು ನೀವು ಚಿತ್ರಾನ ನೋಡ್ತಾ ಇದ್ದೀರಾ. ಸೊ ನಾನು ಫಸ್ಟ್ ಕೇಳಿದ್ದೆ ನಿಮ್ಗೆ ಅಂದ್ರೆ ಈ ಭೂಮಿ ಮೇಲಿರ್ತಕ್ಕಂತಹ ಸಹಸ್ರ ಜೀವಿಗಳು ಏನಿದೆಯೋ ಆ ಎಲ್ಲಾ ಜೀವಿಗಳ ಮೂಲ ಒಂದೇನಾ ಅಂತ ಹೇಳ್ಬಿಟ್ಟು. ಸೊ ಈ ಚಿತ್ರ ನೋಡ್ತಾ ಇದ್ರೆ ನಿಮ್ಗೆ ನಿಮ್ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತೀನಿ. ಈ ಚಿತ್ರ ನಾನ್ ಹಾಕಿರೋದಲ್ಲ, ಏನು ಬಯಾಲಜಿಸ್ಟ್ ಅಂತ ಏನಿದ್ದರೋ, ನ್ಯಾಚುರಲ್ಸ್ ಅಂತ ಏನಿದ್ದರೋ, ಅವರು ವಿಕಾಸದ ಹಂತಗಳನ್ನ ಅಧ್ಯಯನ ಮಾಡಿ ಅವರಿಗೆ ಸಿಕ್ಕಿರುವಂತಹ ಪ್ರೂಫ್ಸ್ ಅಂಡ್ ಎವಿಡೆನ್ಸಸ್ ನ ಆಧಾರದ ಮೇಲೆ ಈ ಚಿತ್ರನ ನಮಗ್ ಕೊಟ್ಟಿದ್ದಾರೆ. ಸೊ ಈ ಚಿತ್ರನ ನೋಡಿದ್ರೆ ನಮಗ್ ಗೊತ್ತಾಗತ್ತೆ ಏಕಕೋಶ ಜೀವಿಯಾದ ಅಮೀಬಾದಿಂದ ಸಸ್ಯಗಳು ಮತ್ತೆ ಸರೀಸೃಪಗಳು ಮತ್ತೆ ಸಸ್ತನಿಗಳು ವಿಕಾಸ ಹೊಂದಿದೆ ಅಂತ ಹೇಳ್ಬಿಟ್ಟು ಆ ವಿಕಾಸ ಹೊಂದಿರುವಂತಹ ಹಾದಿ ಏನಿದೆಯೋ ಆ ಹಾದಿಯನ್ನ ತಿಳಿಸುವಂತಹ ಆ ಹಾದಿಯನ್ನ ಪ್ರತಿನಿಧಿಸುವಂತಹ ಚಿತ್ರವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ನಮ್ಗೆ ಎಷ್ಟು ಆಶ್ಚರ್ಯ ಆಗ್ಲಿಕ್ಕೆ ಬೇಡ ಅಲ್ಲ. ಸೊ ವಿಕಾಸ ಅನ್ನೋದು ಒಂದೆರಡು ದಿನದಲ್ಲಾಗಿಲ್ಲ, ಶತಶತಮಾನಗಳಿಂದ ವಿಕಾಸದ ಹಾದಿಯಲ್ಲಿ ನಾವು ಸಾಕ್ತಾ ಬಂದಿದ್ದೀವಿ. ಈಗಿರ್ತಕ್ಕಂತಹ ಜೀವಿಗಳು ಇಷ್ಟು ಒಂದು ಚಿಕ್ಕ ಜೀವಿಯಿಂದ ಇಷ್ಟು ದೊಡ್ಡ ಜೀವ ಸಂಕುಲ ಆಗಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ವಿಕಾಸ ಅಂತ ಅನ್ನೋದು ನಾನು ಮೊದಲೇ ಹೇಳ್ದೆ, ಇದು ಒಂದು ದೊಡ್ಡ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಈಗ ನಮ್ಮ ರಾಹುಲ್ ಸರ್ ಅವರು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ವಿಕಸನ ಏನಿದೆ ಇದನ್ನ ನಾವು ಒಂದು ಸರಳ ರೀತಿಯಲ್ಲಿ ಇವಾಗ ನಂಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತ ನೀವು ಹೇಳ್ಬೋದು ಅಲ್ವಾ. ಸರಿ, ಇವಾಗ ಸೊ ಎಲ್ಲರೂ ಜ್ಞಾಪಿಸ್ಕೊಳ್ಳಿ, ನಾವು ಫಸ್ಟ್ ಅಲ್ಲಿ ಒಂದು ಗೇಮ್ ಆಡದ್ವಿ ಅಲ್ವಾ, ಒಂದು ಉಳಿವಿನ ಆಟ ಅಂತ ಒಂದು ಆಟವನ್ನ ನಾವು ಆಡಿದ್ವಿ. ಸೊ ಈ ಒಂದು ಆಟದಲ್ಲಿ ನಾವೇನ್ ನೋಡಿದ್ವಿ ಇಲ್ಲಿ, ಈ ಮೂರು ಪ್ರಕ್ರಿಯೆಗಳನ್ನ ನೋಡಿದ್ವಿ. ಅಂದ್ರೆ ಏನು, ಬದಲಾವಣೆ, ಆಯ್ಕೆ ಮತ್ತು ಅನುವಂಶೀಯತೆ ಅಂತ ನಾವು ಮೂರು ಪ್ರಕ್ರಿಯೆಗಳನ್ನ ನೋಡಿದ್ವಿ. ಇವಾಗ ಇದೇ ಮೂರು ಪ್ರಕ್ರಿಯೆ ಗಳು ಸಾಕಷ್ಟು ಮಿಲಿಯನ್ ವರ್ಷಗಳು ಇದೇ ನಡೀತಾ ಹೋದ್ರೆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಜೀವಿಗೆ ಅದರಲ್ಲಿ ತುಂಬಾ ಒಂದು ದೊಡ್ಡದಾದಂತಹ ಒಂದು ಮಾರ್ಪಾಡು ನಡೆಯುತ್ತೆ. ಸೊ ಈ ಮೂರನ್ನ ನೀವು ರಿಪೀಟ್ ಮಾಡ್ತಾ ಹೋದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನೀವು ಇದನ್ನ ರಿಪೀಟ್ ಮಾಡಿ ಸಹಸ್ರಾರು ವರ್ಷಗಳ ಆಗ್ತಾ ಹೋಯ್ತು ಅಂದ್ರೆ ನಾವು ಈ ಒಂದು ಪ್ರಕ್ರಿಯೆನ ನಾವು ವಿಕಸನ ಅಂತ ನಾವು ಕರಿತೀವಿ. ಸೊ ಇವಾಗ ಎಲ್ಲರಿಗೂ ಒಂದು ವಿಕಸನದ ಒಂದು ಸಿಂಪಲ್ ಡೆಫಿನೇಷನ್ ಗೊತ್ತಾಗಿದೆ ಅಂತ ನಾನು ಇಲ್ಲಿ ಭಾವಿಸ್ತೀನಿ.
ಸರಿ, ಇವಾಗ ನೆಕ್ಸ್ಟ್ ಏನ್ ಸಾರಾಂಶ ಮಾಡಬಹುದು ಇದರಿಂದ ಅಂತಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಕಲಾಚಾರದಲ್ಲಿ ಒಂದು ಹೇಳಿಕೆ ಇದೆ, ವಸುದೈವ ಕುಟುಂಬಕಂ ಅಂತ ಒಂದು ಹೇಳಿಕೆ ಇದೆ. ಈ ಒಂದು ಹೇಳಿಕೆಗೆ ಇಲ್ಲಿ ನಾವು ವಿಜ್ಞಾನದಿಂದ ಒಂದು ಸಾಕ್ಷಿಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದ್ರೆ ಏನು, ವಿಶ್ವದಲ್ಲಿರುವಂತಹ ಎಲ್ಲಾ ಪ್ರಾಣಿ ಜೀವಿಗಳು ಒಂದೇ ಕುಟುಂಬದವರು. ಇವಾಗ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರುವ ಹಾಗೆ ಎಲ್ಲಾ ಜೀವಿಗಳೂ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ಅವ್ರು ಎಲ್ಲಿಂದ ಬಂದ್ರು ಅಂತ ನೀವು ಟ್ರೇಸ್ ಮಾಡ್ಕೊಂಡು ಹೋದ್ರೆ ಒಂದು ಜೀವಿಯಿಂದ ಬಂದಿದೆ. ಸೊ ಹಂಗಂದ್ರೆ ಏನು, ನಾವ್ ಎಲ್ಲರೂ ಬಾಂಧವರು ಮತ್ತು ಒಂದೇ ಕುಟುಂಬಕ್ಕೆ ಸೇರಿದಂತವರು. ಸೊ ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರೂ ಒಂದು ಪ್ರಾಣಿ ಅಥವಾ ಒಂದು ಜೀವಿ ಅಥವಾ ಇನ್ನೊಂದು ಮನುಷ್ಯರನ್ನೇ ನೀವು ನೋಡ್ತೀರಾ ಅಂತಂದ್ರೆ, ದಯವಿಟ್ಟು ಈ ಒಂದು ಹೇಳಿಕೆ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಹೇಳಿಕೆ ಏನಿದೆ, ದಯವಿಟ್ಟು ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಮತ್ತೆ ಮನವರಿಕೆ ಮಾಡ್ಕೊಳ್ಳಿ. ಸರಿ ಆಯ್ತು, ಇಷ್ಟೆಲ್ಲ ಹೇಳಿದ್ರಿ ನೀವು, ಒಂದೂವರೆ ಗಂಟೆ ಕೂರ್ಸ್ಕೊಂಡು ನಮ್ಗೆ ಅದು ಇದು ಅಂತೆಲ್ಲ ಹೇಳಿದ್ರಿ, ಇದು ನಂಗೆ ಹೆಂಗಪ್ಪ ಯೂಸ್ ಆಗತ್ತೆ? ವೆರಿ ಗುಡ್ ಕ್ವಶನ್. ಸೊ ನಮ್ಗೆ ವಿಕಸನ ಅನ್ನೋ ಕಾನ್ಸೆಪ್ಟ್ ಏನಕ್ಕೆಪ್ಪ ಯೂಸ್ ಆಗತ್ತೆ ಅಂತ ನೋಡಕ್ಕಾದ್ರೆ, ಫಸ್ಟ್ ವಿಕಸನ ಏನ್ ಮಾಡತ್ತೆ ಅಂತ ನಾವು ನೋಡೋಣ. ಇಲ್ಲಿ ವಿಕಸನ ಬಂದ್ಬಿಟ್ಟು ಒಂದು ಫೆವಿಕಾಲ್ ಅಥವಾ ಒಂದು ಅಂಟಾಗಿ ಇದು ವರ್ತಿಸುತ್ತೆ ಸೈನ್ಸ್ ಅಲ್ಲಿ ಅಥವಾ ವಿಜ್ಞಾನದಲ್ಲಿ. ಏನಪ್ಪ ಇವರು ಫೆವಿಕಾಲ್ ಡಬ್ಬ ಎಲ್ಲ ತಂದಿಡ್ತಾ ಇದ್ದಾರೆ ವೆಬಿನಾರ್ಗೆ ಅಂತ ಕೇಳ್ತೀರಾ? ಸರಿ, ನಾನು ನಿಮ್ಗೆ ಉತ್ತರಿಸ್ತೀನಿ. ವಿಜ್ಞಾನದಲ್ಲಿ ಈ ಒಂದು ಕಾನ್ಸೆಪ್ಟ್ ಬರೋ ಮುಂಚೆ ತುಂಬಾ ಡೌಟ್ಗಳಿತ್ತು ಜನಕ್ಕೆ, ಹೆಂಗೆ ಇದು ಸೃಷ್ಟಿ ಆಯ್ತು ಅದು ಇದು ಅಂದ್ಬಿಟ್ಟು ತುಂಬಾ ಕ್ವಶನ್ಸ್ ಇತ್ತು. ಪ್ಲಸ್ ಅವಾಗ ಏನಾಗಿತ್ತು, ಬೇರೆ ಬೇರೆ ಧರ್ಮಗಳಿಂದ ಬೇರೆ ಬೇರೆ ಉತ್ತರಗಳು ಸಿಗುತ್ತಿತ್ತು. ಅವಾಗ ಏನಾಯ್ತು, ಜನಕ್ಕೆ ಒಂದು ಸ್ಥಿರವಾದ ಅಥವಾ ಒಂದು ಕಾನ್ಸ್ಟೆಂಟ್ ಆನ್ಸರ್ ಎಲ್ಲೂ ಸಿಕ್ಕಿರ್ಲಿಲ್ಲ. ಅವ್ರೇನ್ ಮಾಡಿದ್ರು, ವಿಜ್ಞಾನದ ಮೊರೆ ಹೋದ್ರು. ವಿಜ್ಞಾನದ ಮೊರೆ ಹೋದಾಗ ನಮ್ಮ ಡಾರ್ವಿನ್ ಅನ್ನೋರು ಏನ್ ಮಾಡ್ತಾರೆ, ದೇಶ ಎಲ್ಲ ಸುತ್ಕೊಂಡ್ಬಂದ್ಬಿಟ್ಟು ಈ ಒಂದು ವಿಕಸನೆ ಅಥವಾ ಒಂದು ಕಾನ್ಸೆಪ್ಟ್ ಏನಿದೆ ಇದನ್ನ ಅವರು ಮುಂದಿಡ್ತಾರೆ. ಇದರಿಂದ ಏನಾಗತ್ತೆ, ಹಲವಾರು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕಿ ಈ ಒಂದು ಕಾನ್ಸೆಪ್ಟ್ ಏನಿದೆ ಇಡೀ ಬಯಾಲಜಿ ಅಥವಾ ಸೈನ್ಸ್ ಅನ್ನ ಒಗ್ಗೂಡಿಸತ್ತೆ. ಸರಿ, ಒಗ್ಗೂಡಿಸ್ತು ಆಯ್ತು, ಅವರೆಲ್ಲ ಮಜಾ ಮಾಡ್ತಾರೆ ಸೈಂಟಿಸ್ಟ್. ನಮ್ಗೇನಪ್ಪ ಯೂಸ್ ಆಗತ್ತೆ ಈ ಹಿಂದಿನ ಆಧುನಿಕ ಕಾಲದಲ್ಲಿ, ನಾನು ಇದನ್ನ ಇಟ್ಕೊಂಡು ನಾನು ಏನಪ್ಪ ಮಾಡ್ಲಿ ಅಂತ ನೀವು ಕೇಳ್ಬೋದು ಖಂಡಿತ. ಸೊ ಇವಾಗ ನಂಗೆ ಈ ಒಂದು ಸಂದರ್ಭದಲ್ಲಿ ಹೇಗ್ ಸಹಾಯಕ ಬನ್ನಿ ನೋಡೋಣ. ಸೊ ಇವಾಗ ನಾವ್ ಇರುವಂತಹ ಒಂದು ಕಾಲ ಬಂದ್ಬಿಟ್ಟು ತುಂಬಾ ಒಂದು ಕಷ್ಟಕರವಾದ ಕಾಲ ಆಗಿದೆ ಎಲ್ಲರಿಗೂ. ಯಾಕೆ, ಇವನಿಂದ ಕೊರೋನಾ ವೈರಸ್ ಅಥವಾ COVID-19 ಅಂತ ಕರಿತೀವಿ. ಸೊ ವಿಕಸನಕ್ಕೂ ಇದಕ್ಕೂ ಏನಪ್ಪ ಸಂಬಂಧ, ಅಥವಾ ಆವಾಸ ಮತ್ತು ಹೊಂದಾಣಿಕೆಗೆ ಇದಕ್ಕೆ ಏನಪ್ಪ ಸಂಬಂಧ ಅಂತ ಕೇಳಿದ್ರೆ, ಈ ಒಂದು ವೈರಸ್ನ ನಾವು ಎಲ್ಲವನ್ನು ಮರೆತು ಫಸ್ಟ್ ಇದನ್ನ ನಾವು ಒಂದು ಜೀವಿಯಾಗಿ ನೋಡೋಣ. ಎಲ್ಲಾ ಜೀವಿಗೂ ಮೂರು ಅಂಶಗಳು ಅಥವಾ ಮೂರು ಚಟುವಟಿಕೆಗಳು ತುಂಬಾ ಅವಶ್ಯ. ಒಂದು ಬದುಕುವುದು, ಇನ್ನೊಂದು ಆಹಾರ ಸೇವಿಸುವುದು, ಇನ್ನೊಂದು ಬಂದ್ಬಿಟ್ಟು ಸಂತಾನೋತ್ಪತ್ತಿ ಮಾಡೋದು. ಈ ಒಂದು ಜೀವಿಗೂ ಅದೇ ಮೂರು ಗುಣಲಕ್ಷಣಗಳು ಅಥವಾ ಆ ಮೂರು ಕಾರ್ಯಗಳನ್ನ ಮಾಡಬೇಕು ಅಂತಿದೆ. ಇದನ್ನ ಬಿಟ್ರೆ ಇದಕ್ಕೆ ಬೇರೆ ಏನು ಇಂಟೆಲಿಜೆನ್ಸ್ ಇಲ್ಲ. ಇದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಲ್ಲ ಅಥವಾ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಲ್ಲ. ಇದಕ್ಕೆ ಗೊತ್ತಿರೋದು ಈ ಮೂರು ಪ್ರಕ್ರಿಯೆನೆ. ಸರಿ, ಇವಾಗ ಈ ಒಂದು ವೈರಸ್ಗೇನು, ನಾವೆಲ್ಲರೂ ಆವಾಸಗಳು ಅಲ್ವಾ. ಈ ಒಂದು ವೈರಸ್ ಮುಂಚೆ ಯಾವ್ದೋ ಒಂದು ಕಾಡ್ನಲ್ಲಿ ಯಾವ್ದೋ ಒಂದು ಅನಿಮಲ್ ಅಲ್ಲಿ ಇತ್ತು. ಇವಾಗ ಏನಾಗ್ತಿದೆ, ಈ ಒಂದು ಪ್ರಕೃತಿ ನಾಶ ನಾವೇನ್ ಮಾಡ್ತಿದೀವಿ, ಇದರಿಂದ ಏನಾಗ್ತಿದೆ, ಹಲವಾರು ಪ್ರಾಣಿಗಳೊಂದಿಗೆ ನಾವು ಸಂಪರ್ಕವನ್ನ, ಇವಾಗ ನಮ್ಮ ಸಂಪರ್ಕ ಜಾಸ್ತಿ ಆಗಿದೆ. ಆ ಒಂದು ಸಂಪರ್ಕ ಇಲ್ಲಿ ನೀವು ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಒಂದು ವೈರಸ್ ಏನಿದೆ ಅಥವಾ ಇದರ ಒಂದು ದಾಳಿ ಏನಿದೆ, ಇದರಿಂದ ನಮಗೆ ಪರಿಹಾರ ನಾವು ನಮಗೆ ಸಿಗ್ಬೇಕಂದ್ರೆ ನಾವು ವಿಕಸನದ ಮೊರೆ ಹೋಗ್ಬೇಕಾಗತ್ತೆ. ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳ್ಬೋದು. ಸೊ ಈ ಸೆಕೆಂಡ್ ಪಿಕ್ಚರ್ ಏನಿದೆ, ಫಸ್ಟ್ ಅದರ ಮೇಲ್ಭಾಗವನ್ನ ನೀವು ಗಮನಿಸಿ. ಈ ಒಂದು COVID-19 ಅಂತ ನಾವೇನ್ ಹೇಳ್ತೀವಿ, ಇದು ಬಂದ್ಬಿಟ್ಟು ಬಾವಲಿಗಳಿಂದ ಬಂದಿದೆ. ಸೊ ಬಾವಲಿಗಳಿಂದ ಏನಾಗಿದೆ, ಬೇರೆ ಪ್ರಾಣಿಗೆ ಹೋಗಿದೆ. ಇವಾಗ ಈ ಒಂದು ವೈರಸ್ ಏನಿದೆ, ಇದನ್ನ ಒಂದು ಜೀವಿ ತಗೊಂಡು ಇನ್ನಿತರ ಜೀವಿಗಳನ್ನ ನಾವು ಆವಾಸ ಆಗಿ ತಗೊಂಡ್ರೆ ಇದು ಕೂಡ ಒಂದು ವಿಹಾರ ಮಾಡ್ತಾ ಇದ್ವು ಅಥವಾ ವೆಕೇಶನ್ ಹೋಗ್ತಾ ಇದೆ. ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಇದು ವೆಕೇಶನ್ ಹೋಗ್ತಾ ಇದೆ. ಹೋದಾಗೆಲ್ಲಾನು ಇದು ಆ ಒಂದು ಆವಾಸ ಸ್ಥಾನ ಏನಿದೆ ಅದಕ್ಕೆ ಇದು ಹೊಂದಾಣಿಕೆ ಮಾಡ್ಕೋಬೇಕು. ನಾವೇನ್ ಮಾಡ್ತೀವಿ, ನಾವು ಸುಮ್ಮನಿರಲ್ಲ, ಎಲ್ಲ ಕಡೆ ಹೋಗ್ಬಿಟ್ಟು ಸುತ್ತಾಡಿ ಮಾಡ್ಕೊಂಡ್ಬಂದು ಆಮೇಲೆ ಈ ಒಂದು ಜೀವಿಗಳೇನಿದೆ ಇದನ್ನ ನಾವು ತಿಂತೀವಿ. ಸೊ ಸಾಕಷ್ಟು ಜನ ಬಾವಲಿಗಳು ಮತ್ತೆ ಒಂಟೆಗಳನ್ನ ತಿಂತಾರೆ. ತಿನ್ಲಿ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಅದನ್ನ ಸರಿ ಕುಕ್ ಮಾಡಿ ತಿನ್ಬೇಕು. ಸರಿ ಕುಕ್ ಮಾಡಿ ತಿಂದಿಲ್ಲ ಅಂದ್ರೆ ಏನಾಗತ್ತೆ, ಅದ್ರಲ್ಲಿರೋ ವೈರಸ್ ನಮ್ಮೊಳಗು ಬರುತ್ತೆ. ನಮ್ಮೊಳಗ್ ಬಂತು ಅಂದ್ರೆ ಗೊತ್ತಾಯ್ತಲ್ವಾ ನಿಮ್ಗೆ ಇವಾಗ ಎಷ್ಟು ಕಷ್ಟ ಪಡ್ತಿದೀವಿ ಅಂತ. ಸೊ ಈ ಒಂದು ವಿಕಸನದಿಂದ ಏನಾಗತ್ತೆ, ಈ ಒಂದು ಲಸಿಕೆ ಅಥವಾ ವ್ಯಾಕ್ಸಿನ್ ಅನ್ನ ನಾವ್ ಏನ್ ಇವಾಗ ಇಷ್ಟು ಕಷ್ಟಪಟ್ಟು ಸಾವಿರಾರು ಬಿಲಿಯನ್ಗಳಷ್ಟು ದುಡ್ಡು ಸುರಿಸಿ ನಾವ್ ಏನ್ ಇವಾಗ ಅದನ್ನ ಉತ್ಪತ್ತಿ ಮಾಡ್ತಿದೀವೋ
ಅದಕ್ಕೆ ಉತ್ತರ ಬಂದ್ಬಿಟ್ಟು ಅಥವಾ ಅದಕ್ಕೆ ಒಂದು ಪರಿಹಾರ ಬಂದ್ಬಿಟ್ಟು ಲಸಿಕೆಯಿಂದನೇ ಸಿಗತ್ತೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಈ ಒಂದು ವೈರಸ್ಸಿನ ಗುಣಲಕ್ಷಣಗಳೇನಿದೆ ಇದನ್ನ ನಾವು ಟ್ರ್ಯಾಕ್ ಮಾಡಿ ಹೋದಾಗ ಓ ಇದು ಹಿಂಗಿದ್ದಾಗ ಹಿಂಗಾಗತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಅದರಿಂದಾಗಿ ನಾವೇನ್ ಮಾಡಬಹುದು, ಇದರ ಒಂದು ಗುಣಲಕ್ಷಣಗಳೇನಿದೆ ಇದಕ್ಕೆ ಸರಿಸಾಟಿಯಾಗಿ ನಾವು ಒಂದು ಲಸಿಕೆಯನ್ನ ನಾವು ತಯಾರಿಸಬಹುದು. ವೀಕ್ಷಕರೇ, ನೀವು ನೋಡಿದ್ರಲ್ವಾ ಇವಾಗ ಈ ಆವಾಸ ಮತ್ತು ಹೊಂದಾಣಿಕೆ ಅನ್ನೋದು ಪ್ರತಿ ಕ್ಷಣ ನಡೀತಾ ಇರತ್ತೆ, ಎಲ್ಲ ಕಡೆ ನಾವು ನೋಡ್ಬೋದು. ಸೊ ಇದನ್ನ ನಾವು ಒಂದು ಇಂಟ್ರೆಸ್ಟಿಂಗ್ ರೂಪದಲ್ಲಿ ನಿಮ್ಮ ಮುಂದೆ ನಾವು ತಂದಿಟ್ಟಿದ್ದೀವಿ. ಇವಾಗ ಈ ಒಂದು ಕಾನ್ಸೆಪ್ಟ್ ಅಥವಾ ಚಾಪ್ಟರ್ಗೆ ಸಂಬಂಧಪಟ್ಟಿದಂತೆ ಕ್ಲಾಸ್ ರೂಮ್ ನಲ್ಲಿ ಹೇಗಪ್ಪ ಹೇಳ್ಕೊಡೋದು, ನೀವು ನಮ್ಗೆ ಇಷ್ಟೆಲ್ಲ ನೀವು 1.5 hour ನಮ್ಗೆ ಬುರುಡೆ ಬಿಟ್ಟಿದ್ದೀರಾ ಅದೆಲ್ಲ ಸರಿ, ಬಟ್ ಮಕ್ಳಿಗೆ ನಾವೇನಪ್ಪ ಮಾಡೋದು ಅಂದ್ರೆ ಡೋಂಟ್ ವರಿ. ಸೊ ಮಕ್ಳಿಗೆ ನಾವು ತುಂಬಾ ಸಿಂಪಲ್ ಆದಂತಹ ವಂಡರ್ಫುಲ್ ಆಕ್ಟಿವಿಟೀಸ್ ನಾವು ಮಾಡಿದೀವಿ, ಅದನ್ನ ನಮ್ಮ ಮಂಜಣ್ಣ ಸರ್ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಬನ್ನಿ ನೋಡೋಣ. ಥ್ಯಾಂಕ್ ಯು ಸರ್. ಸರ್, ಇದುವರೆಗೂ ಈ ಆವಾಸ ಮತ್ತು ಹೊಂದಾಣಿಕೆಯ ಬಗ್ಗೆ ಅನೇಕ ಚಟುವಟಿಕೆಗಳನ್ನ ಮಾಡಿದ್ದೀವಿ. 6 ಮತ್ತು 7 ತರಗತಿಗೆ ಈ ಒಂದು ಅಧ್ಯಾಯಗಳನ್ನು ಅಳವಡಿಸಿದ್ದಾರೆ. ಆ ಅಧ್ಯಾಯದಲ್ಲಿರ್ತಕ್ಕಂಥ ಉದಾಹರಣೆಗಳನ್ನ ಹೊರತುಪಡಿಸಿ ಇನ್ನೂ ಏನೇನು ಚಟುವಟಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಪ್ರಯತ್ನವನ್ನು ನಾವು ಈ ದಿನ ನಿಮ್ಮಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಯಾವುದೇ ಪ್ರಾಣಿಗಳ ಉದಾಹರಣೆ ನಾವಿಲ್ಲಿ ತೆಗೆದುಕೊಂಡಿಲ್ಲ. ಅದನ್ನು ಹೊರತುಪಡಿಸಿ ಮಕ್ಕಳಿಗೆ ಹೆಚ್ಚಿನದಾಗಿ ಏನು ತಿಳಿಸ್ಬೋದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರವನ್ನು ಮಂಡನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ನಾವು ಆವಾಸಗಳನ್ನ ಅನ್ವೇಷಿಸೋದಕ್ಕೋಸ್ಕರ ನಾವು ತರಗತಿ ಕೋಣೆಯಲ್ಲಿ ಮಾಡ್ತಕ್ಕಂಥ ಚಟುವಟಿಕೆಯನ್ನು ನಾವಿಲ್ಲಿ ನೋಡೋದಾದ್ರೆ ಆವಾಸದ ಪ್ರಯಾಣ ಏಜೆನ್ಸಿ ಆವಾಸ ಮತ್ತು ಹೊಂದಾಣಿಕೆಯ ಬಗ್ಗೆ ವಿದ್ಯಾರ್ಥಿಗಳು ಕಲಿಕೆಯನ್ನು ನಿರ್ಣಯಿಸಲು ಈ ಚಟುವಟಿಕೆಯನ್ನು ಬಳಸ್ಬೋದು. ಈ ಚಟುವಟಿಕೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನ ಗುಂಪುಗಳಾಗಿ ವಿಭಾಗಿಸ್ಕೋಬೇಕಾಗುತ್ತೆ. ಉದಾಹರಣೆ 5 ಆವಾಸ ಏನಿದಾವೆ, ಆ 5 ಆವಾಸಕ್ಕನುಗುಣವಾಗಿ ಉದಾಹರಣೆ ಭೂ ಆವಾಸ, ಜಲ ಆವಾಸ, ಅರಣ್ಯ ಆವಾಸಕ್ಕೆ ಒಂದೊಂದು ಗುಂಪನ್ನ ಮಾಡಿ ಪ್ರತಿಯೊಂದು ಗುಂಪಿಗೂ ಒಂದು ಆವಾಸವನ್ನು ನಿಗದಿಪಡಿಸಲಾಗುತ್ತದೆ. ಉದಾಹರಣೆಗೆ ಜಲ ಆವಾಸ ಅಂತಕ್ಕಂಥ ಒಂದು ವಿದ್ಯಾರ್ಥಿಯನ್ನ ಮಾಡ್ತಕ್ಕಂಥದ್ದು, ಮರುಭೂಮಿ ಆವಾಸ ಅಂತಕ್ಕಂಥದ್ದನ್ನ ಒಂದು ವಿದ್ಯಾರ್ಥಿಗೆ ಕೊಡ್ತಕ್ಕಂಥದ್ದು, ಮಳೆಗಾಡು ಅಂತಕ್ಕಂಥದ್ದನ್ನ ಒಂದು ವಿದ್ಯಾರ್ಥಿ ಕೊಡ್ತಕ್ಕಂಥದ್ದು, ಧ್ರುವ ಪ್ರದೇಶ ಅಂತಕ್ಕಂಥದ್ದನ್ನ ಒಂದು ವಿದ್ಯಾರ್ಥಿಗೆ ಕೊಟ್ಟು ಅವರು ಟ್ರಾವೆಲ್ ಏಜೆನ್ಸಿಗಳಾಗಿ ಕಾರ್ಯನಿರ್ವಹಿಸೋದಕ್ಕೆ ಮಕ್ಕಳಿಗೆ ಹೇಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ಜಲ ಆವಾಸ ಅಂತಕ್ಕಂಥ ಒಬ್ಬ ಟ್ರಾವೆಲ್ ಏಜೆನ್ಸಿಯನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮೀನು ತಿಮಿಂಗಿಲ ಅಂತಕ್ಕಂಥ ಪ್ರಾಣಿಗಳ ಹೆಸರನ್ನು ಕೊಟ್ಟು ಈ ಜಲ ಆವಾಸದಲ್ಲಿ ಇರ್ತಕ್ಕಂಥ ಟ್ರಾವೆಲ್ ಏಜೆನ್ಸಿ ಏನ್ ಮಾಡ್ತಾನೆ ಅಂದ್ರೆ ನಾನು ಈಗ ಜಲಾವಾಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜಲಾವಾಸಕ್ಕೆ ಹೋಗ್ತಕ್ಕಂಥ ಏನು ಪ್ರಾಣಿಗಳಿದ್ದೀರಾ ನನ್ನ ಒಂದು ಟ್ರಾವೆಲ್ಸ್ ನಲ್ಲಿ ಬರಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಕ್ಕಂಥದ್ದು, ಆ ಪ್ರವಾಸಕ್ಕಾಗಿ ಅವರ ಆವಾಸವನ್ನು ಉತ್ತೇಜಿಸೋದಕ್ಕೆ ಅದರ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಕ್ಕಂಥದ್ದು, ಜಲಾವಾಸದಲ್ಲಿ ಆಕ್ಸಿಜನ್ ಇದೆ, ಉತ್ತಮವಾಗಿರ್ತಕ್ಕಂಥ ಆಹಾರ ಸಿಗುತ್ತೆ, ಉತ್ತಮವಾಗಿರ್ತಕ್ಕಂಥ ವಾತಾವರಣವಿದೆ, ಅದಕ್ಕೋಸ್ಕರ ತಮ್ಮ ಎಲ್ಲರೂ ತಮ್ಮ ಪ್ರಯಾಣವನ್ನು ಮುಂದುವರ್ಸೋಣ, ಅವರು ತಮ್ಮ ಆವಾಸದ ವೈಶಿಷ್ಟ್ಯಗಳನ್ನು ಮತ್ತು ಅವುಗಳ ಪ್ರವಾಸದ ಪ್ರಾಣಿಗಳನ್ನ ಸೇರಿಸಬೇಕಾಗಿ ಕೆಲವು ಚಟುವಟಿಕೆಗಳನ್ನು ನೀಡಿ ಈ ಚಟುವಟಿಕೆಯನ್ನ ಮಾಡ್ತಕ್ಕಂಥದ್ದು. ಈ ಚಟುವಟಿಕೆ ಮಾಡೋದ್ರಿಂದ ಇದು ಕಲಾ ಏಕೀಕರಣವನ್ನು ಒಳಗೊಂಡಿದೆ ಮತ್ತು ಸಂವಹನ ಕೌಶಲ್ಯವನ್ನು ವೃದ್ಧಿಸೋದ್ರ ಜೊತೆಗೆ ಯಾವ ಪ್ರಾಣಿಗಳು ಯಾವ ಆವಾಸದಲ್ಲಿ ಬದುಕ್ತವೆ ಅಂತಕ್ಕಂಥದ್ನ ದೃಢೀಕರಿಸೋದಕ್ಕೋಸ್ಕರ ಈ 1ನೇ ಚಟುವಟಿಕೆಯನ್ನು ನಾವು ಮಾಡಬಹುದು. ಈ ಮಕ್ಕಳು ಬಹಳ ಖುಷಿಯಿಂದ ಆಸಕ್ತಿಯಿಂದ ಭಾಗವಹಿಸ್ತಾರೆ, ಇದು ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆ. ಇನ್ನು 2ನೇ ಚಟುವಟಿಕೆ ಪಕ್ಷಿಯ ಕುಕ್ಕುಗಳನ್ನು ಅನ್ವಯಿಸುವುದು ಅಂತಕ್ಕಂಥ ಚಟುವಟಿಕೆಯನ್ನು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಈ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಕೊಕ್ಕುಗಳು, ಕತ್ತರಿ, ಪ್ಲಾಸ್ಟಿಕ್ ಚಮಚಗಳು, ಕಪ್ಗಳು, ಚುಮುಟಗಳು, ದೊಡ್ಡ ಬ್ಲೇಡ್ ಕ್ಲಿಪ್ಗಳು ಮತ್ತು ಬಟ್ಟೆ ಪಿನ್ಗಳು. ಇಲ್ಲಿ ನಾವು ಆಹಾರವನ್ನು ಒದಗಿಸೋದಕ್ಕೆ ಬದಲಾಗಿ ಇಲ್ಲಿ ಕೆಲವು ಅಂಶಗಳನ್ನು ನಾವು ಮಕ್ಕಳಿಗೆ ಇಲ್ಲಿ ಕೊಡ್ಬೋದು. ರಬ್ಬರ್ ಬ್ಯಾಂಡ್ಗಳು, ಟೂತ್ ಪಿಕ್ಗಳು, ಶೇವಿಂಗ್ ಅಥವಾ ಪೊರಕೆಯ ಕಡ್ಡಿಗಳು, ಬಳೆಗಳು ಅಥವಾ ಸಣ್ಣ ಬೀನ್ಸ್ಗಳು, ಇವು ಹೊಟ್ಟೆ ಆ ಹೊಟ್ಟೆಯ ಕಲ್ಪನೆಯನ್ನು ಮೂಡಿಸೋದಕ್ಕೋಸ್ಕರ ಪ್ಲಾಸ್ಟಿಕ್ ಕಪ್ಗಳನ್ನು ಅಥವಾ ರಟ್ಟಿನ ಪೆಟ್ಟಿಗೆಯ ಮುಚ್ಚಳಗಳು ಅಥವಾ ಟ್ರೇಗಳನ್ನು ನಾವಿಲ್ಲಿ ಬಳಸ್ತೀವಿ. ಇವುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಮಕ್ಕಳಿಗೆ ಆಟವನ್ನು ಆಡಿಸೋದು ಅನ್ನೋದ್ರ ಬಗ್ಗೆ ನೋಡೋಣ. ಭಾಗವಹಿಸುವವರು ತಮ್ಮನ್ನು ಹಸಿದ ಅಕ್ಕಿ ಎಂದು ಭಾವಿಸಬೇಕು ಮತ್ತು ಆಹಾರವನ್ನು ತೆಗೆದುಕೊಳ್ಳಲು ಕೊಕ್ಕಿಗೆ ಒಂದು ಸಾಧನವನ್ನು ಅಂಟಿಸಿಕೊಳ್ಳಬೇಕು. ಒಂದು ಕೈಯಲ್ಲಿ ಏನ್ ಮಾಡಬೇಕು, ಪ್ಲಾಸ್ಟಿಕ್ ಕಪ್ಪನ್ನು ಇಟ್ಕೋಬೇಕು, ಅದನ್ನು ಹೊಟ್ಟೆ ಅಂತ ಭಾವಿಸ್ಬೇಕು. ಆ ಕೊಕ್ಕಿನ ಸಹಾಯದಿಂದ ಇನ್ನೊಂದು ಕೈಯಲ್ಲಿ ಕೊಕ್ಕನ್ನು ಪ್ರದರ್ಶಿಸುವ ಸಾಧನವನ್ನು ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಆ ಒಂದು ಕೊಕ್ಕಿನಿಂದ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಆ ಒಂದು ಲೋಟಕ್ಕೆ ಹಾಕ್ತಾ ಹೋಗ್ತಕ್ಕಂಥದ್ದು. ಯಾವ ಕೊಕ್ಕಿನ ಸಹಾಯದಿಂದ ನಾವು ಆಹಾರವನ್ನು ಶೇಖರಿಸಕ್ಕೆ ಸಾಧ್ಯವಾಯಿತು,
ಯಾವ ಆಹಾರವನ್ನ ಯಾವ ಕೊಕ್ಕಿನಿಂದ ನಾವು ಪಡೆಯೋದಕ್ಕೆ ಉಪಯೋಗವಾಯಿತು ಅಂತಕ್ಕಂಥದ್ನ ನಾವು ತಿಳಿಬಹುದು. ಈ ಎಲ್ಲಾ ರೀತಿಯ ಆಹಾರವನ್ನು ಆಯ್ದುಕೊಳ್ಳಲು ಯಾವ ಕೊಕ್ಕು ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ, ಎಲ್ಲಾ ರೀತಿಯ ಆಹಾರಕ್ಕೆ ಕನಿಷ್ಠ ಹೊಂದಿಕೊಂಡಿರುವ ಕೊಕ್ಕು ಯಾವುದು, ಎಲ್ಲಾ ಪಕ್ಷಿಗಳು ಒಂದೇ ರೀತಿಯ ಕೊಕ್ಕನ್ನು ಹೊಂದಿದ್ದರೆ ಏನಾಗುತ್ತದೆ ಅಂತಕ್ಕಂಥ ಮೌಲ್ಯಮಾಪನದ ತೀರ್ಮಾನಕ್ಕೆ ಬರ್ಬೋದು. ಇದರ ಜೊತೆಗೆ ಇನ್ನೂ ಅನೇಕ ಚಟುವಟಿಕೆಯನ್ನು ಮಾಡ್ಬೋದು, ಯೋಜನೆಯನ್ನ ಕೊಡ್ಬೋದು. ಯೋಜನೆಯನ್ನ ಕೊಟ್ಟು ಏನ್ ಮಾಡ್ಬೋದು ಮಕ್ಕಳಿಗೆ ಅಂದ್ರೆ, ಆ ವಿವಿಧ ಆವಾಸದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳ ಚಿತ್ರವನ್ನ ಸಂಗ್ರಹಿಸಿ ಆಲ್ಬಮ್ಗಳನ್ನ ಮಾಡ್ಬೋದು. ಚರ್ಚಾ ಸ್ಪರ್ಧೆಯನ್ನ ಏರ್ಪಡಿಸ್ಬೋದು. ಚರ್ಚಾ ಸ್ಪರ್ಧೆಯನ್ನು ಯಾವ ರೀತಿ ಅಂದ್ರೆ, ಆ ಆವಾಸಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸ್ಬೋದು. ಆಮೇಲೆ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸ್ಬೋದು. ಆಮೇಲೆ ಪ್ರಬಂಧವನ್ನು ಬರೆಸ್ಬೋದು. ಆಮೇಲೆ ಗುಂಪು ಚಟುವಟಿಕೆಯನ್ನು ಮಾಡಿಸ್ಬೋದು. ಈ ಎಲ್ಲಾ ಚಟುವಟಿಕೆಯನ್ನ ತರಗತಿ ಕೋಣೆಯಲ್ಲಿ ಅಳವಡಿಸೋದ್ರಿಂದ ನಾವು ಆವಾಸ ಮತ್ತು ಹೊಂದಾಣಿಕೆಗೆ ಪೂರಕವಾಗಿರ್ತಕ್ಕಂಥ ದೃಢೀಕರಣವನ್ನ ಮಾಡಬಹುದು. ಇನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತ ಕೆಲವು ಕೋಷ್ಟಕಗಳನ್ನು ತುಂಬಿಸುವುದರ ಮೂಲಕ ಈ ಪರಿಕಲ್ಪನೆಯನ್ನ ದೃಢೀಕರಿಸ್ಬೋದು. ಈ ಪರಿಕಲ್ಪನೆಯನ್ನ ದೃಢೀಕರಿಸೋದಕ್ಕೆ ಮೌಲ್ಯಮಾಪನವನ್ನ ಮಾಡೋದಕ್ಕೆ ಪರಿಕಲ್ಪನಾ ನಕ್ಷೆಯನ್ನು ನೋಡಿದ್ದೀವಿ. ವಿಕಸನ ಆಗಿದ್ದ ಮೇಲೆ ಅದಕ್ಕೆ ಪ್ರಮುಖವಾಗಿ ಎರಡು ಅಂಶಗಳು ಪೂರಕವಾಗಿ, ಆವಾಸ ಮತ್ತು ಹೊಂದಾಣಿಕೆ. ಇಲ್ಲಿ ಎರಡು ಅಂಶವನ್ನು ನಾವು ಕಂಡಾಗ, ಒಂದು ಪ್ರಾಣಿ ವಿಕಾಸವಾದ ಮೇಲೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆವಾಸ ಬೇಕು. ಆವಾಸ ಬಂದ ಮೇಲೆ ಆ ಆವಾಸಕ್ಕೆ ಜೀವಿಗಳು ಹೊಂದಾಣಿಕೆಯನ್ನ ಮಾಡ್ಕೋಬೇಕು. ಆ ಹೊಂದಾಣಿಕೆಗೆ ಪೂರಕವಾಗಿ ಮೂರು ಅಂಶಗಳು ಪೂರಕವಾಗಿದೆ. ಒಂದು ರಚನಾತ್ಮಕ ವರ್ತನೆ ಮತ್ತು ಶಾರೀರಿಕ ಹೊಂದಾಣಿಕೆಯಿಂದ ಆ ಒಂದು ಜೀವಿ ಆ ಒಂದು ಪರಿಸರಕ್ಕೆ ಹೊಂದಿಕೊಂಡು ಜೀವನವನ್ನ ಸಾಗಿಸ್ತದೆ. ಈ ಪರಿಕಲ್ಪನಾ ನಕ್ಷೆಯಿಂದ ನಾವು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮೌಲ್ಯಮಾಪನ ಮತ್ತು ದೃಢೀಕರಣವನ್ನು ಮಾಡೋದಕ್ಕೆ ಈ ಪರಿಕಲ್ಪನಾ ನಕ್ಷೆ ಪ್ರಯೋಜನಕಾರಿಯಾಗಿದೆ. ಸ್ನೇಹಿತರೆ, ಇದುವರೆಗೂ ನಮ್ಮ ಪ್ರಯಾಣ ಎಲ್ಲಿವರೆಗೂ ಹೋಯಿತು ಅಂದ್ರೆ, ಅನೇಕ ಬಿಲಿಯನ್ ವರ್ಷಗಳ ಹಿಂದಿನಿಂದ ಇದ್ದು ಇವತ್ತಿನವರೆಗೂ ನಾವು ಬದಲಾವಣೆಯನ್ನ, ಪ್ರಭೇದಗಳಲ್ಲಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ, ಹೊಂದಾಣಿಕೆಯನ್ನು ನಾವು ಕಲಿತಾ ಬಂದು, ಒಂದನೇ ಕಲಿಕಾ ಫಲ ಏನು, ಡಾರ್ವಿನ್ ಫಿಂಚ್ ಅಂತಕ್ಕಂಥ ಪಕ್ಷಿಗಳನ್ನ ಐಲ್ಯಾಂಡ್ ದ್ವೀಪದಲ್ಲಿ ಸಂಶೋಧನೆ ಮಾಡಿರು. ಆ ದ್ವೀಪಗಳನ್ನ ವೀಕ್ಷಣೆ ಮಾಡಿದಾಗ ಕೊಕ್ಕುಗಳಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅಲ್ಲಿರ್ತಕ್ಕಂಥ ಆಹಾರ ಅಭ್ಯಾಸಕ್ಕನುಗುಣವಾಗಿ ನಾಲ್ಕು ರೀತಿಯ ಕೊಕ್ಕುಗಳು ಬದಲಾವಣೆ ಆಯಿತು. ಒಂದು ಬೀಜಗಳನ್ನು ತಿನ್ನುವ ಕೊಕ್ಕು, ಎರಡನೇದು ಕೀಟಗಳನ್ನು ತಿನ್ನುವ ಕೊಕ್ಕು, ಕೀಟ ಮತ್ತು ಕಳ್ಳಿಗಳನ್ನ ತಿನ್ನುವ ಕೊಕ್ಕು, ಮತ್ತು ಅಕ್ಕಿಗಳನ್ನು ತಿನ್ನುವ ಕೊಕ್ಕು. ಇವು ಯಾಕೆ ಈ ರೀತಿ ರಚನೆ ಆದಂತಕ್ಕಂಥ ಅಂಶವನ್ನು ನೋಡಿದಾಗ, ಆಹಾರ ಅಭ್ಯಾಸಕ್ಕೆ ಅನುಗುಣವಾಗಿ ಇವು ರಚನೆ ಆದಂತಕ್ಕಂಥದ್ನ ನಾವು ತಿಳ್ಕೊಂಡು, ನೆಕ್ಸ್ಟ್ ವಿಕಸನವಾದದ ಬಗ್ಗೆ ಜೀವಿಗಳು ಯಾವ ರೀತಿ ವಿಕಾಸವಾಯಿತು, ಅವರಲ್ಲಿ ವಿಕಾಸವಾದಂತಹ ಸಂದರ್ಭದಲ್ಲಿ ಅನುವಂಶೀಯ ಗುಣಗಳನ್ನ ಯಾವ ರೀತಿ ಬದಲಾವಣೆ ಆದವು, ಯಾವ ರೀತಿ ರೂಪುಗೊಂಡು ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಂಡು, ಒಂದು ಕಣ್ಣಿಗೆ ಕಾಣದ ಏಕಕೋಶ ಜೀವಿಯಿಂದ ಸಮುದ್ರದಲ್ಲಿ ಜೀವಿಗಳ ಉಗಮ ನೀರಿನಲ್ಲಿ ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನ, ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಗಳು, ಸಸ್ತನಿಗಳು, ಸರೀಸೃಪಗಳು, ದೊಡ್ಡ ಗಾತ್ರದ ಜೀವಿಗಳು, ಮನುಷ್ಯ ಯಾವ ರೀತಿ ರೂಪವಾದಂತಕ್ಕಂಥ ಅಂಶವನ್ನು ನಾವು ಈ ಒಂದು ಪ್ರಯಾಣದಲ್ಲಿ ತಿಳ್ಕೊಂಡು, ಬಂದಿರತಕ್ಕಂಥ ಪ್ರಶ್ನೆಗೆ ನಮ್ಮ ಶೈಲಜಾ ಮೇಡಮ್ ಅವರು ಉತ್ತರವನ್ನ ಕೊಡ್ತಾರೆ. ಸೊ ಭೂಮಿಯ ಮೇಲೆ ಡೈನೋಸರ್ಸ್ ಅಷ್ಟೇ ಯಾಕೆ ನಾಶ ಆಯ್ತು, ಬೇರೆ ಜೀವಿಗಳು ನಾಶ ಆಗ್ಲಿಲ್ವಾ ಅಂತ ನಾವ್ ಆ ರೀತಿ ಹೇಳಲಿಲ್ಲ. ಸೊ ಆ ಒಂದು ಆಸ್ಟೆರಾಯ್ಡ್ ಬಂದು ಭೂಮಿಗೆ ಹೊಡೆದಾಗ ಆ ಒಂದು ಸಂದರ್ಭದಲ್ಲಿ ಡೈನೋಸರ್ಗಳ ಸಂಖ್ಯೆ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ವಿ ಅಷ್ಟೇ. ಅದ್ರೊಟ್ಟಿಗೆ ಬೇರೆ ಬೇರೆ ಜೀವಿಗಳು ಕೂಡ ನಾಶ ಹೊಂದಿತು. ಅದ್ರಲ್ಲಿ ಉಳ್ಕೊಂಡಂತಹ ಬೈ ಮಿಸ್ ಆಗಿ ಉಳ್ಕೊಂಡಂತಹ ಕೆಲವು ಜೀವಿಗಳು ನಂತರದಲ್ಲಿ ವಿಕಾಸ ಹೊಂದುತ್ತಾ ಹೋಯ್ತು ಅಂತ ಹೇಳ್ಬಿಟ್ಟು ನಾವು ಅರ್ಥೈಸ್ಕೊಳ್ಬೇಕು. ಸೊ ನಂತರ ಇನ್ನೊಂದು ಪ್ರಶ್ನೆ ಇದೆ, ಮಂಗನಿಂದ ಮಾನವ ಅಂತ ನಾವ್ ಹೇಳ್ತೀವಿ, ಆದ್ರೆ ಈಗಿನ ಮಂಗಗಳು ಕೂಡ ಯಾಕೆ ಉಳ್ಕೊಂಡಿದ್ದಾವೆ ಅಂತ. ಸೊ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ ಪ್ಯಾರೆಂಟ್ಸ್ ಇದಾರೆ, ನಮ್ ಪ್ಯಾರೆಂಟ್ಸ್ಗೆ ಮಗು ಆದ ನಂತರ ಅವ್ರು ಸತ್ತೋಗ್ಬಿಡ್ಬೇಕು ಅಂತ ಅರ್ಥ ಇಲ್ಲ. ಸೊ ಅವ್ರಿಗೂ ಕೂಡ ಹಾಗೇನೆ ಉಳ್ಕೊಂಡಿರ್ತಾರೆ. ಅದ್ರ ನಂತರದ ಪೀಳಿಗೆನಲ್ಲಿ ಆದಂತ ವ್ಯತ್ಯಾಸಗಳು ಏನಾಗಿರುತ್ತೋ ಅದು ಮುಂದಿನ ಪೀಳಿಗೆಗೆ ಹೋಗ್ತಾ ಹೋಗ್ತಾ ವಿಕಾಸದ ಹಾದಿ ಸಾಕ್ತಾ ಹೋಗುತ್ತೆ. ಸೊ ಹಾಗಾಗಿ ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಯವರೆಗೆ ಎಲ್ಲದನ್ನು ಕೂಡ ನಾವು ಭೂಮಿ ಮೇಲೆ ಈಗ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಪಷ್ಟತೆಯನ್ನ ಕೊಡ್ಬೋದು. ಸೊ ಈಗ ನಾವು ಈ ಒಂದು ಇದರಲ್ಲಿ ಹೊಂದಾಣಿಕೆ ಮತ್ತೆ ಆವಾಸ ವಿಕಾಸದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅವುಗಳ ನಡುವಿನ ಒಂದು ಇಂಟರ್ಲಿಂಕ್ ಹೇಗಿದೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ಅಂತ ಭಾವಿಸ್ದ ಈ ಒಂದು ಸೆಷನ್ ಅನ್ನ ಹೆಂಗ್ ಮಾಡ್ತಾ ಇದೀವಿ. ಟೀಚೋಪಿಯಾ ಅಂತ ನಮ್ಮ ಒಂದು ಕೊಡುಗೆ ಏನಿದೆ ಕೇರಿಂಗ್ ವಿತ್ ಕಲರ್ದು, ಇದ್ರ ಬಗ್ಗೆ ಒಂಚೂರು ನೋಡ್ಕೊಂಡ್ಬಿಡೋಣ.
ಸೊ ಇಲ್ಲಿ ಸೊ ಟೀಚೋಪಿಯಾ ಡಾಟ್ ಓ ಆರ್ ಜಿ ಅನ್ನೋದು ಒಂದು ಕೇರಿಂಗ್ ವಿತ್ ಕಲರ್ ನಮ್ಮ ಸಂಸ್ಥೆ ಏನಿದೆ ಇದರ ಒಂದು ಕೊಡುಗೆ ಆಗಿದೆ. ಪ್ಲಸ್ ಅತಿ ಶೀಘ್ರದಲ್ಲಿ ನಮ್ಮ ಒಂದು ಆಪ್ ಕೂಡ ಬರಲಾಗಿದೆ, ಟೀಚೋಪಿಯಾ ಆಪ್ ಅಂತೇನೋ ಒಂದು ಬರುತ್ತೆ. ಅದರಲ್ಲಿ ನಿಮ್ಗೆ ಇಂಗ್ಲಿಷ್, ಸೈನ್ಸ್ ಮತ್ತೆ ಮ್ಯಾಥ್ಸ್ ಈ ಮೂರು ಸಬ್ಜೆಕ್ಟ್ ಅಲ್ಲೂ 4ನೇ ತರಗತಿಯಿಂದ 7ನೇ ತರಗತಿವರೆಗೂ ನಿಮ್ಗೆ ಲೆಸನ್ ಪ್ಲಾನ್ಸ್ ಮತ್ತೆ ವರ್ಕ್ ಶೀಟ್ಸ್ ಎಲ್ಲಾ ಲೆಸನ್ ಏನ ಮೇಲೆ ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆಯೋ ಅದ್ರ ಮೇಲೆ ನಿಮಗೆ ಸಿಗತ್ತೆ. ಇದಲ್ದೆ ಅದ್ರ ಜೊತೆ ನಿಮಗೆ ಸಾಕಷ್ಟು ವಿಡಿಯೋಸ್, ಸಿಮ್ಯುಲೇಷನ್ಸ್ ಮತ್ತೆ ಇತರ ಸಂಪನ್ಮೂಲಗಳು ನಿಮ್ಗೆ ಸಿಗತ್ತೆ. ಇವಾಗ ಈ ಒಂದು ಟೇಬಲ್ ಮೇಲೆ ನೀವು ನೋಡ್ತಿರೋ ಹಾಗೆ ಇಲ್ಲಿ 6ನೇ ಮತ್ತು 7ನೇ ತರಗತಿಗೆ ಎರಡು ಒಂದು ವಿಷಯಗಳ ಅಥವಾ ಅಧ್ಯಾಯಗಳೇನಿದೆ ಇದ್ರ ಮೇಲೆ ನಾವು ಲೆಸನ್ ಪ್ಲಾನ್ಸಿನ ಸಂಖ್ಯೆಗಳು ಎಷ್ಟಿದೆ ಮತ್ತೆ ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಚಟುವಟಿಕೆಗಳಿದೆ ಅಂತ ನಾವಿಲ್ಲಿ ನೋಡಬಹುದು. ಸೊ ಸ್ನೇಹಿತರೆ, ನಮ್ಮ ಈ ಒಂದು ಆಪ್ ಏನಿದೆ ಇದು ಅತಿ ಶೀಘ್ರದಲ್ಲಿ ಇದು ಬಿಡುಗಡೆ ಆಗತ್ತೆ. ಸೊ ನಮ್ಮ ಕಾಂಟೆಂಟ್ ಎಲ್ಲ ಏನಿದೆಯೋ ಇದು ಸ್ಟೇಟ್ ಬೋರ್ಡ್ ಅಪ್ರೂವ್ಡ್ ಕಾಂಟೆಂಟ್ ಆಗಿದೆ. ಸೊ ನೀವು ಇದನ್ನ ಯಾವಾಗ ಬೇಕಾದರೂ ಆಪ್ ಲಾಂಚ್ ಆದ್ಮೇಲೆ ನೀವು ಯೂಸ್ ಮಾಡ್ಕೋಬಹುದು.